नमस्कार वीक्षकरे, विशेष कार्यक्रम के स्वागत। नानु प्रगति पुत्र वीक्षकरे, इवत्तु नावु निमगे मणिपाल आरोग्य कारण बग्गे माहितियन्न नीडुत्तेवे। ई मणिपाल आरोग्य कारणदिंद एनेल्ल प्रयोजन आगुत्तदे, इदरिंद सामान्य जनरिगे एनेल्ल उपयोग इरुत्तदे, हागे ई कारणदल्लि ई कारणदिंद एनेल्ल सौलभ्यगळु निमगे दोरकुत्तदे अन्नुवुदर कुरितु संपूर्णवाद माहितियन्न नावु इवत्तिन कार्यक्रमदल्लि निमगे नीडुत्तेवे। ಇದರ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇಬ್ರು ಅತಿಥಿಗಳು ಜಾಯಿನ್ ಆಗಿದ್ದಾರೆ। ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೀನಿ। ಮೊದಲನೇದಾಗಿ ನಾನು ಮೋಹನ್ ಶೆಟ್ಟಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೀನಿ। ಅವರು ಡೆಪ್ಯೂಟಿ ಮ್ಯಾನೇಜರ್ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ। ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ಕಾರ। ಹಾಗೆ ಇನ್ನೊಬ್ಬರು ಅತಿಥಿಯನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೀನಿ। ಕೃಷ್ಣಪ್ರಸಾದ್ ಅಂತ, ಇವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ। ಸರ್, ನಿಮಗೂ ಕೂಡ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ। ವೀಕ್ಷಕರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಖಂಡಿತವಾಗ್ಲೂ ಇದ್ದೇ ಇರ್ತದೆ। ಖಂಡಿತವಾಗಿಯೂ ನೀವು ಕರೆ ಮಾಡಿ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು। ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204295570, ಹಾಗೆ 7338637689। ಈ ನಂಬರ್ ಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು। ಸರ್, ನಾನು ಈ ವಿಷಯದ ಬಗ್ಗೆ ಮಾತಾಡ್ತೀನಿ, ಅದಕ್ಕೂ ಮುಂಚೆ ಒಂದು ಸಿಹಿಯ ವಿಚಾರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ। ವಿಷಯ ಎಂತಪ್ಪ ಅಂತ ಹೇಳಿದ್ರೆ, ಸರ್, ನಿಮ್ಮ ಆಸ್ಪತ್ರೆಗೆ ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ। ಐನೊ IMC ರಾಮಕೃಷ್ಣ ಬಜಾಜ್ ರಾಷ್ಟ್ರೀಯ ಗುಣಮಟ್ಟ ಕಾರ್ಯಕ್ಷಮತೆ ಶ್ರೇಷ್ಠತೆ ಪ್ರಶಸ್ತಿ ಲಭಿಸಿದೆ ಸರ್ ಇವತ್ತು, ನಮಗೂ ಕೂಡ ತುಂಬಾ ಹೆಮ್ಮೆಯ ವಿಚಾರ। ಮೊದಲನೇದಾಗಿ ನಿಮಗೆ ಕಂಗ್ರಾಚುಲೇಷನ್ ಅನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ। ಹಾಗೆ ಸರ್, ಈ ಪ್ರಶಸ್ತಿ ಸಿಕ್ಕಿರೋದು ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಸೊ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅದಕ್ಕಿಂತ ನಾಲ್ಕು ಪಾಲು ಹೆಚ್ಚು ನಮಗೆ ಖುಷಿ ಆಗ್ತಾ ಇದೆ। ಯಾಕಂತ ಹೇಳಿದ್ರೆ IMC ರಾಮಕೃಷ್ಣ ಬಜಾಜ್ ಅವಾರ್ಡ್ ನೀಡಿದ ಟ್ರಸ್ಟ್, ಮುಂಬೈ ಬೇಸ್ಡ್ ಟ್ರಸ್ಟ್, ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅದೊಂದು ಬಹಳ ಹೆಸರುವಾಸಿ ಮಾಡಿದಂಥ ಟ್ರಸ್ಟ್, ಅಂದ ಅದು ನ್ಯಾಷನಲ್ ಲೆವೆಲ್ ಅವಾರ್ಡ್, ಸಣ್ಣಪುಟ್ಟ ಅವಾರ್ಡ್ ಅಲ್ಲ। ಸೊ ಸಾಮಾನ್ಯವಾಗಿ ಎಲ್ಲ ಆಸ್ಪತ್ರೆಗಳು ಎಲ್ಲ ಕ್ಷೇತ್ರಕ್ಕೂ ಸುಲಭವಾಗಿ ಸಿಗುವಂಥ ಅವಾರ್ಡ್ ಅಲ್ಲ। ಸೊ ಅಂಥದ್ದು ಅವಾರ್ಡ್ ನಮಗೆ ಇವತ್ತು ಕಸ್ತೂರ್ಬಾ ಆಸ್ಪತ್ರೆ, ಈ ಗ್ರಾಮೀಣ ಮಟ್ಟದಲ್ಲಿರುವಂಥ ಕಸ್ತೂರ್ಬಾ ಆಸ್ಪತ್ರೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮಗೆ ಮಾತ್ರ ಅಲ್ಲ, ಸುಮಾರು ನಮಗೆ ಒಂದು 15-20 ಜಿಲ್ಲೆಗಳಿಂದ ನಮಗೆ ರೋಗಿಗಳು ಬರ್ತಾರೆ, ಅವರೆಲ್ಲರಿಗೂ ಖುಷಿ ಪಡುವಂಥ ಒಂದು ವಿಷಯ। ಸೊ ಇದು IMC ರಾಮಕೃಷ್ಣ ಬಜಾಜ್ ಟ್ರಸ್ಟ್ ಅನ್ನೋದು, ಅದು ಮುಂಬೈ ಬೇಸ್ಡ್ ಟ್ರಸ್ಟ್ನ ಹೇಳಿದಾಗೆ, ಇವರು ಮಾಜಿ ಅಧ್ಯಕ್ಷರು ಮತ್ತು ಇಂಡಸ್ಟ್ರಿಯಲ್ ಆದಂಥ ರಾಮಕೃಷ್ಣ ಬಜಾಜ್ ಅವರ ಹೆಸರಲ್ಲಿ ಕೂಡ ಮಾಡುವಂಥ ಇದು ಪ್ರಶಸ್ತಿ। ಸೊ ಅಂಥ ಒಂದು ವಿಶೇಷವಾದ ಪ್ರಶಸ್ತಿ ನಮಗೆ ಇವತ್ತು ಸಿಕ್ಕಿದೆ। ಯಾಕೆ ಸಿಕ್ಕಿದೆ ಅಂತ ಹೇಳಿದ್ರೆ, ನಾವು ಇವತ್ತು ಮಾಡುತ್ತಿರುವಂಥ ಒಂದು ಒಳ್ಳೆಯ ಸೇವೆಗಾಗಿ, ಕಸ್ತೂರ್ವಾಸ ಮಾಡಿದ ಸೇವೆಗಾಗಿ, ಯಾವತ್ತೆ ಸೇರಿದ ಸಾಮಾಜಿಕ ಜವಾಬ್ದಾರಿ ಇರ್ಬೋದು ಅಥವಾ ಪಾರದರ್ಶಕ ಆರೋಗ್ಯ ಸೇವೆ, ಎಲ್ಲೂ ಕೂಡ ನಮ್ದು ಅನ್ಎಥಿಕಲ್ ನಾವು ಮಾಡೋದಿಲ್ಲ, ಎಥಿಕಲ್ ಪ್ರಾಕ್ಟೀಸ್ ತುಂಬ ಹೆಸರುವಾಸಿಯಂಥ ಸಂಸ್ಥೆ ಅಂದರೆ ಅದು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ, ಒಂದು ಒಳ್ಳೆಯ ನಾಯಕತ್ವ ಇದೆ ಮತ್ತು ಸಂಶೋಧನೆ ತುಂಬ ನಡೀತಾ ಇರ್ತದೆ। ಯಾಕಂದರೆ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ತುಂಬ ಸಂಶೋಧನೆ ನಡೀತಾ ಇರ್ತದೆ, ಆಧುನಿಕ ತಂತ್ರಜ್ಞಾನಗಳು ಅಳವಡಿಸ್ಕೊಳ್ತಿದ್ದೇವೆ, ಇವೆಲ್ಲವನ್ನು ಸೇರಿ ಎಲ್ಲವೂ ಕೂಡ ಒಂದೇ ಸೂರಿನಡಿ। ಸೊ ಒಂದು ಒಂದು ಸಲ ಆಸ್ಪತ್ರೆ ಖಾಲಿಟ್ಟರೆ, ಸೊ ರೋಗಿಗಳು ಬೇರೆ ಬೇರೆ ಕ್ಷೇತ್ರಕ್ಕೆ ಬೇರೆ ಬೇರೆಗೆ ಹೋಗಬೇಕಾಗಿಲ್ಲ। ಎಕ್ಸಾಂಪಲ್ ತೊಗೊಳ್ಬೇಕಾದ್ರೆ MRIಗೆ ಒಂದು ಕಡೆ ಹೋಗಬೇಕು, CTಗೆ ಒಂದು ಕಡೆ ಹೋಗಬೇಕು, ಬೇರೆ ಟೆಸ್ಟಿಗೆ ಒಂದು ಕಡೆ ಹೋಗಬೇಕಾದ ಅವಶ್ಯಕತೆ ಇಲ್ಲ। ಒಂದು ಸಲ ಆಸ್ಪತ್ರೆ ಒಳಗೆ ನುಗ್ಗಿದ್ರೆ ಎಲ್ಲ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತದೆ। ಸೊ ಎಲ್ಲ ರೀತಿಯ ಟ್ರೀಟ್ಮೆಂಟ್ನ ತಗೊಂಡು ಅವರು ಗುಣಮುಖರಾಗಿ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು ಕಸ್ತೂರ್ಬಾ ಆಸ್ಪತ್ರೆ, ಇದೊಂದು ಸಣ್ಣ ನಗರದಲ್ಲಿ ಇದು ದೊಡ್ಡ ಸಂಸ್ಥೆ, ಇವತ್ತು ಒಂದು ದೊಡ್ಡ ವ್ಯಾಪಕವಾಗಿ ಬೆಳೆದಿದೆ ಅಂತ ಹೇಳಿದರೆ ತುಂಬ ಖುಷಿ ವಿಷಯ। ಇವತ್ತು ನೀವು ಹೇಳಿದಾಗೆ ನಮಗೆ ಅಂತ ಅವಾರ್ಡ್ ಸಿಕ್ಕಿದೆ, ನಮಗೆಲ್ಲರಿಗೂ ಕೂಡ ಇದು ತುಂಬ ಖುಷಿಯಾದಂಥ ವಿಷಯ। ಜೊತೆಗೆ ನಮ್ಮ ರೋಗಿಗಳಿಗೆ ಕೂಡ ಇದು ಗೊತ್ತಿರಬೇಕು, ನಮ್ಮ ಆಸ್ಪತ್ರೆ ಎಷ್ಟು ಹೆಸರುವಾಸಿ ಆಗಿದೆ, ಯಾವ ರೀತಿಯ ಒಂದು ಕ್ವಾಲಿಟಿ ನಮ್ಮಲ್ಲಿ ಮೇಂಟೈನ್ ಮಾಡ್ತಿದೆ ಇದೆ ಅಂತ, ಅದಕ್ಕೆ ನಮಗೂ ಕೂಡ ನಿಮಗಿಂತ ಹೆಚ್ಚಿನ ಖುಷಿ ನಮ್ಗೆ ಆಗ್ತಾ ಇದೆ। ಓಕೆ, ನಮಗಿಂತ ಹೆಚ್ಚಿನ ಖುಷಿ ನಾಲ್ಕು ಪಟ್ಟು ನಿಮ್ಗೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರಿ। ಹಾಗೆ ಸರ್, ಇನ್ನಷ್ಟು ಉತ್ತಮವಾದ ಸೇವೆಯನ್ನ ನೀವು ಜನರಿಗೆ ನೀಡಬೇಕು, ಹಾಗೆ ನಿಮ್ಮ ಎಲ್ಲ ಆಡಳಿತ ವರ್ಗದವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ। ಹಾಗೆ ಸರ್, ಈಗ ನಮ್ಮ ಇವತ್ತೇನು ನಾವು ವಿಷಯದ ಬಗ್ಗೆ ಮಾತಾಡ್ತಿದ್ವಿ, ಮಣಿಪಾಲ ಆರೋಗ್ಯ ಕಾರ್ಡ್ ಬಗ್ಗೆ, ನಾನು ಕೃಷ್ಣ ಪ್ರಸಾದ್ ಸರ್ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ, ಈ ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನುವ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಕೇಳ್ಬೋದು? ಓಕೆ, ಈಗ ಹೇಳಿದ್ರು ಮಣಿಪಾಲ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಕಸ್ತೂರ್ಬಾ ಆಸ್ಪತ್ರೆ ಇರ್ಬೋದು, ಯಾವಾಗಲೂ ಗುಣಮಟ್ಟ ಮೇಂಟೈನ್ ಮಾಡಲಿಕ್ಕೆ, ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ವಿ ಸ್ಟ್ರೈವ್ ಫಾರ್ ಇಟ್। ಆ್ಯಕ್ಚುಲಿ ಅದನ್ನು ನಮಗೆ ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೆಚ್ಚಾಗಿ ನಾವು ಮಾಡ್ತೇವೆ। ಈಗ ಸರ್ ಆಲ್ರೆಡಿ ಹೇಳಿದರು, ಈಗ ನಮಗೆ ಅವಾರ್ಡ್ ಸಿಕ್ಕಿರಲಿಕ್ಕೆ ಏನೆಲ್ಲ ಕಾರಣಗಳಿತ್ತು ಅಂತ ಹೇಳಿ, ಸೊ ಆ ರೀತಿಯಾದ ಒಂದು ಭಾವನೆ ಈಗಲ್ಲ, 20 ವರ್ಷಗಳ ಹಿಂದೆ ನಮ್ಮ ಫೌಂಡರ್ ಆಗಿರುವ ಡಾಕ್ಟರ್ TMA ಪೈ ಹಾಗೂ ಅವರ ಮಗ ಡಾಕ್ಟರ್ ರಾಮದಾಸ್ ಪೈ ಅವರ ಮನಸ್ಸಿನಲ್ಲಿ ಆಗ ಕೂಡ ಒಂದು ಭಾವನೆ ಇತ್ತು। ಆಗ ಏನಿತ್ತು ಅಂತ ಹೇಳಿದರೆ, ಜನರಲ್ಲಿ ಒಂದು ಭಾವನೆ ಇತ್ತು ಈ ಆಸ್ಪತ್ರೆ ಅಥವಾ ವೈದ್ಯಕೀಯ ಸೇವೆ ಶ್ರೀಮಂತರಿಗೆ ಮಾತ್ರ ಅಂತ ಹೇಳಿ, ಬಡವರಿಗೆ ದಕ್ಕುದಿಲ್ಲ ಅನ್ನೋ ಒಂದು ಭಾವನೆ ಇತ್ತು। ಸೊ ಅದನ್ನು ಹೋಗಲಾಡಿಸಬೇಕು, ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಒಂದು ವೈದ್ಯಕೀಯ ಸೇವೆ ಸಿಗಬೇಕು, ಅದು ಹೆಚ್ಚಾಗಿ ನಮ್ಮಂಥ ಒಂದು ಗ್ರಾಮೀಣ ಭಾಗದಲ್ಲಿರುವ ಜನ, ನಮ್ಮ ಆಸ್ಪತ್ರೆಯನ್ನು ಒಂದು 15 ಜಿಲ್ಲೆ ಅವರು ಡಿಪೆಂಡ್ ಆಗಿದ್ದಾರೆ, ಅವರಿಗೆ ಎಲ್ಲರಿಗೂ ಅಲ್ಲಿ ಕೂಡ ಯಾವುದೋ ರೀತಿಯಾದ ಭಾವನೆ ಬರಬಾರ್ದು ಅವರಿಗೆ, ಆ ರೀತಿಯಾಗಿ ನನಗೆ
ತಗೊಳ್ಳಿಕ್ಕೆ ಆಗುದಿಲ್ಲ, ನನಗೆ ಸಿಗುದಿಲ್ಲ ಈ ವೈದ್ಯಕೀಯ ಸೇವೆ, ಕಾಸ್ಟ್ಲಿ ಇದು ಅಂತ ಹೇಳಿ ಭಾವನೆ ಬರಬಾರದು ಅನ್ನೋ ಒಂದು ದೇಶದಿಂದ ಒಂದು ಕಾರ್ಡ್ ಅಥವಾ ಒಂದು ಮನಿ ಇದು ಸ್ಕೀಮ್ ಯೋಜನೆ ತರಬೇಕು. ಆ ಯೋಜನೆಯಿಂದ ಅವರಿಗೆ ಏನು ಸೌಲಭ್ಯ ನಾವು ಪ್ರಾಮಿಸ್ ಮಾಡ್ತೇವೆ, ಆ ಯೋಜನೆಯಲ್ಲಿ ಏನು ಹೇಳ್ತೇವೆ ಅದು ಅವರಿಗೆ ದಕ್ಕಬೇಕು. ಅದರಲ್ಲಿ ಯಾವುದೇ ರೀತಿಯಾದ ನಿರ್ಬಂಧನೆ ಹಾಕಬಾರ್ದು. ಮತ್ತೆ ಈಗ ಒಂದು ಕಾರ್ಡ್ ಸೇಲ್ ಮಾಡಿ ಮತ್ತೆ ಅದರಲ್ಲಿ ಅದು ಸಿಗುವುದಿಲ್ಲ ಇದು ಬರುವುದಿಲ್ಲ ಅಂತ ಹೇಳಬಾರ್ದು. ಅದರಲ್ಲಿ ಏನು ಪ್ರಾಮಿಸ್ ಮಾಡಿದ್ದೇವೆ ಅದು ಎಲ್ಲರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂಥ ಕಾರ್ಡ್. 20 ವರ್ಷಗಳ ಹಿಂದೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ, ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ ಹೇಳಿ. ಈಗ 21ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಈ ಸರಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ತಂದುಕೊಂಡಿದ್ದೇವೆ ಉಪಯೋಗಕ್ಕೆ ಬೇಕಾದ ಹಾಗೆ, ಹೆಚ್ಚಿನ ಜನರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ. ಹಾಗೆ ಮುಂಚೆ ಇದನ್ನು ಸಣ್ಣ ಕಾರ್ಡ್ ಸೌಲಭ್ಯ ದೊಡ್ಡದು ಅಂತ ಹೇಳಿ ನಾವು ಸ್ಲೋಗನ್ ಅಲ್ಲಿ ಇದ್ವಿ. ಈ ವರ್ಷ ಈಗ 21 ವರ್ಷದ ನಂತರ ನಾವು ಈ ಕಾರ್ಡ್ನ ಸೌಲಭ್ಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದರೆ, ಈಗ ನಾವು ನಮ್ಮ ಸ್ಲೋಗನ್ ಅನ್ನು ಕೂಡ ಚೇಂಜ್ ಮಾಡಿದ್ದೇವೆ, ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ವಿಶ್ವಾಸಾರ್ಹ ಸೇವೆ ಅಂತ ಹೇಳಿ ಈ ರೀತಿಯಲ್ಲಿ ನಾವೊಂದು ಈ ಕಾರ್ಡನ್ನು ತಂದಿದ್ದೇವೆ. ಸೊ ಈ ಕಾನ್ಸೆಪ್ಟ್ ಯಾಕೆ ಬಂತು ಕೇಳಿದ ನೀವು ಪ್ರಶ್ನೆಗೆ, 20 ವರ್ಷಗಳ ಹಿಂದೆ ಇದರ ಉಪಯೋಗ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ. ಈಗ ಖುಷಿಯಾದ ವಿಷಯ ನಾನು ಏನು ಹೇಳಬೇಕಂತ ಹೇಳಿದರೆ, ಈಗ 21ನೇ ವರ್ಷ ನಾವು 20ನೇ ವರ್ಷದಲ್ಲಿ 4,75,000 ಜನ ಈ ಕಾರ್ಡನ್ನು ಹೊಂದಿದ್ರು. ಸೊ ನಮ್ಮ ಮೊದಲು ಇದು ಅವಿಭಜಿತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಕಾರ್ಡನ್ನು ಸ್ಟಾರ್ಟ್ ಮಾಡಿದ್ದು ನಾವು. ಈಗ 15 ಜಿಲ್ಲೆಗಳಿಗೆ ಸ್ಪ್ರೆಡ್ ಆಗಿದೆ. ಕರ್ನಾಟಕದಲ್ಲಿ 15 ಜಿಲ್ಲೆಗಳ ಜನರು ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಉತ್ತರ ಕೇರಳ, ಕೇರಳವೇ ಹೇಳ್ಬೋದು, ಉತ್ತರ ಕೇರಳದಲ್ಲಿ ಜಾಸ್ತಿ ಜನ ಮಾಡ್ತಾರೆ. ಹಾಗೆ ಗೋವಾ ರಾಜ್ಯದಲ್ಲಿ ಕೂಡ ಈ ಕಾರ್ಡ್ನ ಬಗ್ಗೆ ಮಾಹಿತಿ ಜಾಸ್ತಿ ಜನರಿಗೆ ತಲುಪಿದೆ, ಅವರು ಅದರ ಬೆನಿಫಿಟ್ಗಳನ್ನು ತಗೊಳ್ತಾ ಇದ್ದಾರೆ. ಸೊ ಈ ರೀತಿಯಾದ ಒಂದು ಕಾನ್ಸೆಪ್ಟ್ನಿಂದ ಬಂದಂತಹ ಕಾರ್ಡ್ ಇದು, ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ. ಹಾಗೆ ಮೋಹನ್ ಸರ್ ಅವ್ರು ಹೇಳಿ ಸರ್ ಹೇಳಿದರು ಅಂದರೆ 20 ವರ್ಷಗಳ ಹಿಂದೆ ನಾವು ಈ ಒಂದು ಯೋಜನೆಯನ್ನು ತಂದಿದ್ವಿ, ಜನರಿಗೆ ಒಂದು ಹೆಲ್ಪ್ ಆಗಬೇಕು ಅನ್ನುವ ಉದ್ದೇಶದಿಂದ ಅಂತ ಹೇಳಿದರು. ಖಂಡಿತವಾಗಲೂ ಒಂದು ತುಂಬ ಅಂದರೆ ಖುಷಿ ವಿಚಾರ ಅಂತ ಹೇಳ್ಬೋದು. ನಾನು ಇವಾಗ ನಿಮ್ಮ ಹತ್ರ ಕೇಳಬೇಕು ಡಾಕ್ಟರ್, ಹಾಗಾದರೆ ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ ಹೇಳಿದರೆ ಏನು ಅಂದರೆ ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಹೇಳ್ಬೋದಾ ಏನು ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ? ಅವ್ರ ಆರಂಭದಲ್ಲಿ ಹೇಳಿದರು ಅಂದರೆ ಮನೆ ಒಂದು ಯಾವುದನ್ನು ಆರೋಗ್ಯ ಸೇವೆ ಉಚಿತವಾಗಿ ಕೊಡಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಒಂದು ಎಫರ್ಡಬಲ್ ಕಾಸ್ಟಲ್ಲಿ ಒಂದು ಸಾಮಾನ್ಯ ದರದಲ್ಲಿ ಎಲ್ರಿಗೂ ಕೂಡ ಒಂದು ಆರೋಗ್ಯ ಸೇವೆ ಸಿಗಬೇಕನ್ನೋ ಉದ್ದೇಶದಿಂದ ಆರಂಭ ಮಾಡಿದ್ದು. ಅದರಿಂದಾಗಿ ಇದನ್ನು ನಾವು ರಿಯಾಯಿತಿ ಕಾರ್ಡ್ ಅಂತ ಕರಿತೇವೆ. ಮಣಿಪಾಲ ಆರೋಗ್ಯ ಕಾರ್ಡ್ ಡಿಸ್ಕೌಂಟ್ ಕಾರ್ಡ್. ಸೊ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಆ ಕಾರ್ಡ್ ಮಾಡಿಸ್ಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಅದು ಆರಂಭದಿಂದ ಎಂಡ್ವರೆಗೆ, ಆರಂಭ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೇನು ಡಾಕ್ಟರ್ ಭೇಟಿ ಮಾಡ್ತೇವೆ. ಸೊ ಡಾಕ್ಟರ್ ಭೇಟಿ ಮಾಡಿದ್ರಿಂದ ಅವರು ಫಾರ್ಮಸಿಯಿಂದ ಮೆಡಿಸಿನ್ ತೊಗೊಂಡು ಓದಿರ್ಬೋದು, ಅಥವಾ ಅಡ್ಮಿಷನ್ ಆದ ಸಂದರ್ಭದಲ್ಲಿ ಅಡ್ಮಿಷನ್ ಟಿಲ್ ಅಡ್ಮಿಷನ್ ಅಲ್ಲಿ ತನಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ಸ್ಟ್ರಕ್ಚರ್ ಇದೆ. ಸೊ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಇವತ್ತು ಆರೋಗ್ಯ ಕಾರ್ಡ್ ಬರೀ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ನಮ್ಮ ಕರಾವಳಿಯಲ್ಲಿರುವಂಥ ಮೆಡಿಕಲ್ ಕಾಲೇಜ್ಗಳ ಆಸ್ಪತ್ರೆ ಅಂದರೆ ಮಣಿಪಾಲ ಸಂಸ್ಥೆಯ ಎಲ್ಲ ಆಸ್ಪತ್ರೆಗಳಲ್ಲಿ ಜೊತೆಗೆ ಗೋವಾದಲ್ಲಿ ಇಷ್ಟು ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ಸ್ಟ್ರಕ್ಚರ್ ಇದೆ. ಸೊ ಅಷ್ಟು ಕೂಡ ಬೆನಿಫಿಟ್ ಸಿಗುತ್ತೆ. ಅದರಿಂದಾಗಿ ಇದು ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ ರಿಯಾಯಿತಿ ಕಾರ್ಡ್, ಇದು ಇನ್ಶೂರೆನ್ಸ್ ಕಾರ್ಡ್ ಅಲ್ಲ. ಯಾವುದೇ ಬ್ಯಾಕಪ್ ಇಲ್ಲ, ನಾಳೆ ಇನ್ಶೂರೆನ್ಸ್ ಅವರು ಅದಕ್ಕೆ ಕ್ವಶನ್ ಮಾಡಲಿಕ್ಕಿಲ್ಲ, ಅದಕ್ಕೆ ಕೊಡಬೇಡಿ ಇದಕ್ಕೆ ಕೊಡಬೇಕೇನಿಲ್ಲ. ನಮ್ಮ ಮಣಿಪಾಲ ಸಂಸ್ಥೆ ನೇರವಾಗಿ ನಡೆಸುವಂಥ ಸ್ಕೀಮ್, ಅದರಿಂದಾಗಿ ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಯಾರೆಲ್ಲ ಕಾರ್ಡ್ ಮಾಡ್ಕೊಂಡಿರ್ತಾರೆ ಅವ್ರು ಯಾವಾಗ ಅವ್ರ ಆಸ್ಪತ್ರೆ ಬರ್ತಾರೆ ಅವರಿಗೆ ಆ ಸಂದರ್ಭದಲ್ಲಿ ಏನು ಡಿಸ್ಕೌಂಟ್ ಸಿಗಬೇಕು ಅದು ನೇರವಾಗಿ ಸಿಗುತ್ತೆ. ಅವ್ರು ಬೇಡಿ ತಗೊಳ್ಬೇಕಾಗಿಲ್ಲ, ನೇರವಾಗಿ ಅವ್ರ ಹಕ್ಕು ಅವ್ರ ಹಕ್ಕಿಗೆ ಸಿಗುತ್ತೆ. ಓಕೆ, ಅಂದರೆ ಇವಿಷ್ಟು ಗೊತ್ತಾಯಿತು. ಈಗ ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ ಹೇಳಿದ್ರೆ ಏನು ಅಂತ ಕೃಷ್ಣಪ್ರಸಾದ್ ಸರ್, ಈ ಕಾರ್ಡನ್ನು ಅಂದರೆ ಯಾರ್ಯಾರೆಲ್ಲ ಅಂದ್ರೆ ಮಾಡಿಸ್ಬೋದು, ಏನಾದರೂ ಒಂದು ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ಹಾಂ, ನಾನು ಮೊದಲೇ ಹೇಳಿದೆ ಯಾವುದೇ ರೀತಿಯಾದ ನಿರ್ಬಂಧನೆ ಇರದೇ ಇರುವಂತಹ ಕಾರ್ಡ್ ಮಾಡಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾವು ಈ ಕಾರ್ಡ್ ಮಾಡಿಸ್ಲಿಕ್ಕೆ BPL ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಈ ರೀತಿಯಾದ ಯಾವುದೇ ನಿರ್ಬಂಧನೆಗಳು ಇಲ್ಲ, ಎಲ್ಲರೂ ಕಾರ್ಡ್ ಮಾಡಿಸ್ಬೋದು. ಅವರಿಗೆ ನಾವು ಕೇಳೋದಂತ ಅಂದರೆ ಒಂದು ಅಪ್ಲಿಕೇಶನ್ ಇರ್ತದೆ, ನಾವು ಕೊಡ್ತೇವೆ ಈ ಕಾರ್ಡ್ ಮಾಡಿಸುವಾಗ, ಅದರಲ್ಲಿ ಅವರ ಹೆಸರು, ವಯಸ್ಸು ಮತ್ತು ವಿಳಾಸ ಇದು ಮೂರನ್ನು ಕೊಡಬೇಕು. ಇದು ಮೂರನ್ನು ನಾವು ಯಾವ ರೀತಿಯಲ್ಲಿ ತಗೊಳ್ತೇವೆ ಅಂತ ಹೇಳಿದರೆ, ಈಗ ಆಸ್ಪತ್ರೆಯಲ್ಲಿ ನೋಂದಾಯಿಸುವಾಗ ಅವರು ಆಧಾರ್ ಕಾರ್ಡ್ ಪ್ರಕಾರ ಹೆಸರು, ವಯಸ್ಸು ಮತ್ತು ವಿಳಾಸ ತಗೊಳ್ತಾರೆ. ಸೊ ಈ ನಾವು ಈ ಆರೋಗ್ಯ ಕಾರ್ಡ್ ಮಾಡಿಸುವಾಗ ಏನು ಡೀಟೇಲ್ಸ್ ಕೊಡ್ತೀರಲ್ಲ, ಇದು ಹೆಸರು, ವಯಸ್ಸು, ವಿಳಾಸ, ಇದು ಮ್ಯಾಚ್ ಆಗಬೇಕಷ್ಟೇ. ಇದು ಮ್ಯಾಚ್ ಆದರೆ ಅವರಿಗೆ ಅದರಲ್ಲಿ ಸಿಗುವಂತಹ ಏನು ಡಿಸ್ಕೌಂಟ್, ರಿಯಾಯಿತಿ ಸೌಲಭ್ಯಗಳು ಸಿಗಬೇಕಾ ಅದು ಅವರಿಗೆ ಸಿಗ್ತದೆ. ಮತ್ತು ಯಾವುದೇ ರೀತಿಯಲ್ಲಿ ಆಧಾರ್ ಕಾರ್ಡ್, BPL ಕಾರ್ಡ್, APL ಕಾರ್ಡ್ ಈ ರೀತಿಯಾದ ಯಾವುದೇ ನಿರ್ಬಂಧನೆಗಳಿಲ್ಲ, ಯಾರು ಬೇಕಾದರೂ ಕೂಡ ಮಾಡಿಸ್ಕೊಳ್ಬೋದು. ಆಸ್ಪತ್ರೆಗೆ ಬಂದಾಗ ಅದರಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಪಡಿಬೋದು.
ಓಕೆ ಯಾರು ಬೇಕಾದರೂ ಕೂಡ ಮಾಡಬಹುದು ಓಕೆ ಅವರ ಹೆಸರು ಮತ್ತೆ ವಯಸ್ಸು ವಿಳಾಸ ವಿಳಾಸ ಬೇಕಾಗಿರುತ್ತದೆ ಓಕೆ ಹಾಗೆ ಮೋಹನ್ ಸರ್ ಅಂದ್ರೆ ಈ ಒಂದು ನಮ್ಮ ಕಾರ್ಡ್ ಅನ್ನು ಮಾಡಬೇಕಾಗಿದ್ರೆ ಅದರ ಪ್ರಯೋಜನಗಳೆಲ್ಲ ನಮಗೆ ತಿಳಿದಿರಬೇಕಾಗುತ್ತದೆ ಓಕೆ ಜನರು ಕೂಡ ಕೇಳ್ತಾರೆ ಯಾವ ಕಾರಣಕ್ಕೋಸ್ಕರ ನಾವು ಈ ಕಾರ್ಡ್ ಅನ್ನು ಮಾಡಬೇಕು ನಮಗೆ ಏನು ಯೂಸ್ ಇದೆ ಅಂತ ಕೇಳುವಂತ ಪ್ರಶ್ನೆ ಸಹಜ ಹಾಗೆ ಸರ್ ಈ ಏನು ಕಾರ್ಡ್ ನಿಂದ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇರುತ್ತದೆ ಜನರಿಗೆ ಈ ಮಣಿಪಾಲ ಆರೋಗ್ಯ ಕಾರ್ಡ್ ಅಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಬಂದಿದೆ ಈಗ ಪ್ರೆಸೆಂಟ್ ನಾನು ಸ್ಟ್ರಕ್ಚರ್ ಬಂದ್ರೆ ಮಣಿಪಾಲಕ್ಕೆ ಎರಡು ತರ ಕಾರ್ಡ್ ಇದೆ ಒಂದು ವರ್ಷದ ಕಾರ್ಡ್ ಇದೆ ಎರಡು ವರ್ಷದ ಕಾರ್ಡ್ ಇದೆ ಅದು ಆಪ್ಷನ್ ಪಾರ್ಟಿಗೆ ಬಿಟ್ಟಿದ್ದೇವೆ ನಾವು ಅವರು ಒಂದು ವರ್ಷ ಕಾರ್ಡ್ ಬೇಕಾದ್ರೆ ಮಾಡಬಹುದು ಎರಡು ವರ್ಷ ಕಾರ್ಡ್ ಬೇಕಾದ್ರೆ ಮಾಡಬಹುದು ಸೋ ಒಂದು ವರ್ಷ ಕಾರ್ಡ್ ಮತ್ತೆ ಎರಡು ವರ್ಷದ ಕಾರ್ಡ್ ಅಲ್ಲಿ ಮತ್ತೆ ನಾವು ಮೂರು ವಿಭಾಗ ಮಾಡಿದ್ದೇವೆ ಒಂದು ವೈಯಕ್ತಿಕ ಕಾರ್ಡ್ ಮಾಡಿದ್ದೇವೆ ಫ್ಯಾಮಿಲಿ ಕಾರ್ಡ್ ಮಾಡಿದ್ದೇವೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಮಾಡಿದ್ದೇವೆ ಸೋ ವೈಯಕ್ತಿಕ ಕಾರ್ಡ್ ಅಂತ ಹೇಳಿದ್ರೆ ಒಬ್ಬರಿಗೋಸ್ಕರ ಸೊ ನನಗೋಸ್ಕರ ನನಗೊಬ್ಬರಿಗೆ ಮಾಡಿದ್ರೆ ವೈಯಕ್ತಿಕ ಕಾರ್ಡ್ ಇಂಡಿವಿಜುವಲ್ ಕಾರ್ಡ್ ಅದು ಒಂದು ವರ್ಷಕ್ಕೂ ಉಂಟು ಎರಡು ವರ್ಷಕ್ಕೂ ಉಂಟು ಅದೇ ರೀತಿ ಫ್ಯಾಮಿಲಿ ಕಾರ್ಡ್ ಫ್ಯಾಮಿಲಿ ಕಾರ್ಡ್ ಅಂತ ನನ್ನ ಎಕ್ಸಾಂಪಲ್ ತಗೊಂಡ್ರೆ ನಾನು ನನ್ನ ಹೆಂಡತಿ ಮತ್ತು ಮಕ್ಕಳು ಸೊ ಇದರಲ್ಲಿ 25 ವರ್ಷದ ಮದುವೆ ಆಗದೆ ಎಷ್ಟು ಮಕ್ಕಳಿದ್ದು ಕೂಡ ಕವರ್ ಆಗುತ್ತೆ ಸೊ ದೇರ್ ಇಸ್ ನೋ ಲಿಮಿಟೇಷನ್ ಫಾರ್ ದ ಚಿಲ್ಡ್ರನ್ ಬಟ್ ಮದುವೆ ಆಗಿರಬಾರದು ಜೊತೆಗೆ 25 ವರ್ಷ ದಾಟಿರಬಾರದು ಓಕೆ ಮಕ್ಕಳಿಗೆ ಮದುವೆ ಆಗಿರಬಾರದು ಹೌದು ಆಗಿರಬಾರದು ಮತ್ತೆ 25 ವರ್ಷ ದಾಟಿರಬಾರದು ದಾಟಿರಬಾರದು ಸಾಮಾನ್ಯವಾಗಿ 21 ವರ್ಷಕ್ಕೆ ಪ್ರತಿಯೊಬ್ಬರು ಕೂಡ ಒಬ್ಬ ಮಕ್ಕಳು ಮೆಜಾರಿಟಿ ಬರ್ತಾರೆ ಅವರಿಗೆ ಅವರ ಫೈನಾನ್ಸ್ ಮೆಜಾರಿಟಿ ಬರ್ತಾರೆ ಅವರು ಇಂಡಿಪೆಂಡೆಂಟ್ ಆಗಿ ದುಡಿಲಿಕ್ಕೆ ಆರಂಭ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು 21 ವರ್ಷವೇ ಇತ್ತು ಬಟ್ ಈಗ ಹೈಯರ್ ಎಜುಕೇಶನ್ ಮಾಡೋದು ಮಕ್ಕಳು ಜಾಸ್ತಿ ಆಗಿದ್ದಾರೆ ಅದಕ್ಕೆ 25 ವರ್ಷ ಇಟ್ಟಿದ್ದೇವೆ ಆ ಥರ ಫ್ಯಾಮಿಲಿ ಹಾಗಾದ್ರೆ ಫ್ಯಾಮಿಲಿ ಪ್ಲಸ್ ಅಂದರೆ ನಾನು ಈಗ ಹೇಳಿದ ಫ್ಯಾಮಿಲಿ ನಾನು ನನ್ನ ಹೆಂಡತಿ ಮಕ್ಕಳು ಜೊತೆಗೆ ನನ್ನ ತಂದೆ ತಾಯಿ ಜೊತೆಗೆ ನನ್ನ ಹೆಂಡತಿ ತಂದೆ ತಾಯಿ ಹೆಂಡತಿಯ ತಂದೆ ತಾಯಿ ಕೂಡ ಬರ್ತಾರೆ ಇದು ಕೂಡ ಈ ಕಾನ್ಸೆಪ್ಟ್ ಕೂಡ ಇರಲಿಲ್ಲ ನಾವು ಕಳೆದ ವರ್ಷ 20 ವರ್ಷನ ಸೆಲೆಬ್ರೇಷನ್ ಮಾಡಿದ ಸಂದರ್ಭದಲ್ಲಿ ಇದನ್ನು ಆಡ್ ಮಾಡಿದ್ದು ಸೊ ಎಷ್ಟು ತಂದೆ ತಾಯಿಯವರಿಗೆ ಗಂಡು ಮಕ್ಕಳು ಇರೋದಿಲ್ಲ ಬರೀ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ ಸೊ ಹೆಣ್ಮಕ್ಳು ನೋಡ್ಕೊಳ್ತಾ ಇರ್ತಾರೆ ಮದುವೆ ಮಾಡಿ ಮದುವೆ ಆಗಿ ಹೋಗಿರ್ತಾರೆ ಅಥವಾ ಅವರೇ ಫೈನಾನ್ಸಿಯಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಆದರೆ ಅವ್ರು ಡೆಲ್ಲಿಗೆ ಹೋಗ್ಬೇಕಾದ್ರು ಅವ್ರಿಗೆ ಬೆನಿಫಿಟ್ ಸಿಗೋದಿಲ್ಲ ಆ ಕಾಮ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಅವರ ತಂದೆ ತಾಯಿಗೆ ಜೊತೆಗೆ ಅವರ ಅತ್ತೆ ಮಾವನಿಗೆ ಈಗ ನನಗೆ ನನ್ನ ಹೆಂಡತಿಗೆ ಒಂದು ವೇಳೆ ಗಂಡು ಮಕ್ಕಳು ಇದ್ದಿದ್ರೆ ಅಣ್ಣ ತಮ್ಮ ಇಲ್ಲದೆ ಹೋಗಿದ್ರೆ ಸೊ ಅವರ ತಂದೆ ತಾಯಿನ ಕೂಡ ನನ್ನ ಅಂಡಲ್ಲಿ ಬರ್ತಾರೆ ಅವರು ಸೊ ಈ ಸ್ಕೀಮಲ್ಲಿ ಬೆನಿಫಿಟ್ ಪಡ್ಕೊಳ್ಬೋದು ಇದು ಎರಡು ಮೂರು ಥರ ಕಾರ್ಡ್ ಬರ್ತದೆ ಮಾಡ್ತಾ ಬರ್ತದೆ ಇದು ಇಂಡಿವಿಜುವಲ್ ಕಾರ್ಡಿಗೆ ಒಂದು ವರ್ಷಕ್ಕೆ ಒಬ್ಬರಿಗಾದರೆ 300 ರೂಪಾಯಿ ಆಗುತ್ತೆ ಓಕೆ 300 ರೂಪಾಯಿ ಆಗುತ್ತೆ ಫ್ಯಾಮಿಲಿ ಕಾರ್ಡ್ ಆದರೆ 600 ರೂಪಾಯಿ ಆಗುತ್ತೆ ಸೊ ಫ್ಯಾಮಿಲಿ ಪ್ಲಸ್ ಆದರೆ 750 ರೂಪಾಯಿ ಆಗುತ್ತೆ ಫ್ಯಾಮಿಲಿ ಪ್ಲಸ್ ಆದರೆ 750 ರೂಪಾಯಿ ಆಗುತ್ತೆ ಅದೇ ರೀತಿ ಎರಡು ವರ್ಷದ ಕಾರ್ಡ್ ತೊಗೊಂಡ್ರೆ ಒಬ್ಬರಿಗೆ 500 ರೂಪಾಯಿ ಆಗುತ್ತೆ ಫ್ಯಾಮಿಲಿಗೆ ಅದು 800 ರೂಪಾಯಿ ಆಗುತ್ತೆ ಫ್ಯಾಮಿಲಿ ಪ್ಲಸ್ ಆದರೆ 950 ರೂಪಾಯಿ ಆಗುತ್ತೆ ಓಕೆ ಒಂದು ವರ್ಷಕ್ಕೆ ಬರ್ತದೆ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಬರ್ತದೆ ಆಪ್ಷನ್ ಅವರಿಗೆ ಬಿಟ್ಟಿದ್ದೆ ನಾವು ಪಾರ್ಟಿಗೆ ಬಿಟ್ಟಿದ್ದೇವೆ ಮತ್ತೆ ನೀವು ಕೇಳಿದ್ರಿ ಕಾರ್ಡ್ ಏನು ಲಾಭ ಆಗುತ್ತೆ ಅಂತ ಸೊ ನಾನು ಮೊದಲು ಕಾರ್ಡ್ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಆ ಕಾನ್ಸೆಪ್ಟ್ ಬರುವಂತ ನಾನು ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ನಾನು ಆರಂಭದಲ್ಲಿ ಹೇಳಿದೆ ಯಾವುದೇ ಒಬ್ಬರು ಆಸ್ಪತ್ರೆ ಮೊದಲಿಗೆ ಅವ್ರು ಭೇಟಿ ಮಾಡಬೇಕು ಡಾಕ್ಟರ್ನ ಅಲ್ವಾ ಸೊ ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ ಸೊ ಡಾಕ್ಟರ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ಗೆ ಕನ್ಸಲ್ಟೇಷನ್ ಫೀಸ್ ಅಂತ ಕೊಡಬೇಕಾಗುತ್ತೆ ಆ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ 50% ಡಿಸ್ಕೌಂಟ್ ಇದೆ ಈ ಕಾರ್ಡನ್ನು ತೋರಿಸಿದೆ ಸೊ 200 ರುಪೀಸ್ ಇದ್ದರೆ ಕಾರ್ಡ್ ತೋರಿಸಿ 100 ರುಪೀಸ್ ಕೊಟ್ಟರೆ ಸಾಕಾಗುತ್ತೆ 250 ರೂಪಾಯಿ 125 ರೂಪಾಯಿ 300 ಇದ್ದರೆ 150 ರೂಪಾಯಿ ಆ ಥರ ಸೂಪರ್ ಸ್ಪೆಷಾಲಿಟಿ ಇದೆ ಸೂಪರ್ ಸ್ಪೆಷಾಲಿಟಿ ಇದೆ ಒ ಪಿ ಡಿ ಇದೆ ನಾನ್ ಒ ಪಿ ಡಿ ಅಂತಿದೆ ಸೊ ಎಲ್ಲ ಕ್ಷೇತ್ರದಲ್ಲಿ ಕೂಡ ಡಾಕ್ಟರ್ ಚಾರ್ಜಸ್ಲ್ಲಿ 50% ಡಿಸ್ಕೌಂಟ್ ಯಾವುದೇ ದಿವಸ ಎನಿ ಟೈಮ್ ಬಂದರೆ ಸಿಗುತ್ತೆ ಇದು ಕನ್ಸಲ್ಟೇಷನ್ ಆ ನಂತರ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರೆ ಆ ನಂತರ ಅವ್ರು ಹೇಳ್ತಾರೆ ಕೆಲವು ಟೆಸ್ಟ್ಗಳನ್ನ ಬರ್ಕೊಡ್ಬೋದು ಬ್ಲಡ್ ಟೆಸ್ಟ್ ಹೇಳ್ಬೋದು ಅಥವಾ ಯೂರಿನ್ ಟೆಸ್ಟ್ ಹೇಳ್ಬೋದು ಬೇರೆ ಬೇರೆ ಟೆಸ್ಟ್ ಹೇಳ್ಬೋದು ಸೊ ಆ ಸಂದರ್ಭದಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ 30% ಡಿಸ್ಕೌಂಟ್ ಸಿಗುತ್ತೆ ಇನ್ನು ಸಂದರ್ಭದ ಕೆಲವು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮೂಳೆ ಡಾಕ್ಟರ್ ಹತ್ರ ಹೇಳ್ತಾರೆ ಅವರಿಗೆ ಬ್ಲಡ್ ಟೆಸ್ಟ್ ಹೇಳಿದ್ರು ಅವ್ರು ಎಕ್ಸ್ರೇ ಹೇಳ್ತಾರೆ ಅಥವಾ ಕಾರ್ಡಿಯಾಲಜಿ ಹತ್ರ ಹೋದ್ರೆ ಇ ಸಿ ಜಿ ಮಾಡಲಿ ಅಂತ ಹೇಳ್ತಾರೆ ಸೊ ಅದನ್ನ ರೇಡಿಯೋಲಜಿ ಇನ್ವೆಸ್ಟಿಗೇಷನ್ ಕರಿತೇವೆ ಅಥವಾ ಸಿ ಟಿ ಎಂ ಆರ್ ಐ ಕೂಡ ಹೇಳ್ತಾರೆ ಅದರಲ್ಲಿ ರೇಡಿಯೋಲಜಿ ಇನ್ವೆಸ್ಟಿಗೇಷನ್ ಅಂಡರ್ ಬರ್ತದೆ ಸೊ ಅದರಲ್ಲಿ 20% ಡಿಸ್ಕೌಂಟ್ ಸಿಗ್ತದೆ ನೇರವಾಗಿ ಸಿಗ್ತದೆ ಅದ್ರ ಕೂಡ 20% ಡಿಸ್ಕೌಂಟ್ ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಒ ಪಿ ಡಿಗೆ ಬರ್ತಾರೆ ಕೆಲವು ಸಣ್ಣ ಸಣ್ಣ ಗಾಯ ಆಗಿ ಬರ್ತಾರೆ ಸೊ ಅದಕ್ಕೆ ಅಡ್ಮಿಷನ್ ಆಗುವ ಸಂದರ್ಭ ಅವಶ್ಯಕತೆ ಇರಲ್ಲ ಸೊ ಅದನ್ನು ಒ ಪಿ ಡಿಯಲ್ಲಿ ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ಬೋದು ಅದಕ್ಕೆ ಅಂದರೆ ಅದಕ್ಕೆ ನಾವು ಒ ಪಿ ಡಿ ಪ್ರೊಸೀಜರ್ಸ್ ಅಂತ ಕರಿತೀವಿ ಅದರಲ್ಲಿ 20% ಡಿಸ್ಕೌಂಟ್ ಸಿಗುತ್ತೆ ಮತ್ತು ಡಯಾಬಿಟಿ ಇದ್ದವರಿಗೆ ಪಾದ ತಪಾಸಣೆ ಅಂತ ಮಾಡ್ತೇವೆ ನಾವು ಸೊ ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತೇವೆ ಅದು ಇದೆಲ್ಲ ಟೆಸ್ಟ್ ಆದ ನಂತರ ಮತ್ತೆ ಡಾಕ್ಟರ್ ಹತ್ರ ಬರ್ತಾರೆ ಅವ್ರು ರಿಪೋರ್ಟ್ ಇಟ್ಕೊಂಡು ಬರ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ಸಮ್ ಮೆಡಿಕೇಷನನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಆ ಮೆಡಿಸಿನನ್ನು ನಮ್ಮ ಆಸ್ಪತ್ರೆಯಲ್ಲಿ ಪರ್ಚೇಸ್ ಮಾಡಿದಾಗ ಅದರಲ್ಲಿ 12% ತನಕ ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಅಥವಾ ಕೆಲವು ಪೇಷೆಂಟ್ಗೆ ಹೇಳ್ತಾರೆ ಸಾಕಾಗೋದಿಲ್ಲ ನೀನೊಂದು 2 ದಿವಸ ಅಡ್ಮಿಟ್ ಆಗಬೇಕಾಗುತ್ತೆ ಅಥವಾ ಒಂದು 3 ದಿವಸ ಅಡ್ಮಿಟ್ ಆಗಬೇಕಾಗುತ್ತೆ ಇವಾಲ್ಯೂಷನ್ ಬೇಕಾಗುತ್ತೆ ಅಂತ ಸೊ ಆ ಸಂದರ್ಭದಲ್ಲಿ ಈ ಮಣಿಪಾಲ್ ಆರೋಗ್ಯ ಕಾರ್ಡಲ್ಲಿ ಜನರಲ್ ವಾರ್ಡಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ ಹೌದು ಬೇರೆ ಹೌದು ಹೈಯರ್ ವಾರ್ಡಿಗೆ ಹೋಗಿ ಸಿಗುತ್ತೆ ಆರಂಭದಲ್ಲಿ ನಾವು ಹೇಳಿದಾಗೆ ಇದು ಅಂದರೆ ಎಲ್ಲರಿಗೂ ಕೂಡ ಅಂದರೆ ಬಡವರು ಅಂತ ಅಂತಲ್ಲ ಎಲ್ಲರಿಗೂ ಕೂಡ ಒಂದು ಅಫೋರ್ಡಬಲ್ ಕಾಸ್ಟಲ್ಲಿ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಾಮಾನ್ಯವಾಗಿ ಹೈಯರ್ ವಾರ್ಡಿಗೆ ಹೋಗುವವರು ಸ್ವಲ್ಪ ಹಣವಂತರಾಗಿರ್ತಾರೆ ಸೊ ಅವರಿಗೆ ತಾಕತ್ತು ಇರುತ್ತೆ ತಡ್ಕೊಳ್ಳೋಕ್ಕೆ ಸೊ ಅದಕ್ಕೋಸ್ಕರ ಬಡವರಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅವರೇನು ಉದ್ದೇಶ ಇಟ್ಕೊಂಡು ಮಾಡಿರೋಂಥದ್ದು ಒ ಪಿ ಡಿಗೆ ಯಾರು ಕೂಡ ಬೆನಿಫಿಟ್ ಪಡ್ಕೊಳ್ಬೋದು ಇನ್ ಪೇಷೆಂಟಾಗಿ ಜನರಲ್ ವಾರ್ಡಲ್ಲಿ ಮಾತ್ರ
ಅವ್ರಿಗೆ ಕಡೆಯವರಂತ ಡಿಸ್ಕೌಂಟ್ ಪ್ರಯೋಜನಗಳು ಇಷ್ಟು ಪ್ರಯೋಜನ ಸಿಗುತ್ತೆ. ಓಕೆ ಅಂದ್ರೆ ಹೆಚ್ಚು ಅಂದ್ರೆ ಈ ಕಾರ್ಡಿನ ಜಾಸ್ತಿ ಉಪಯೋಗವಾಗುವುದು ಅಂದ್ರೆ ಅಲ್ಲ ಆತರ ಹೇಳಬೇಡಿ, ಆತರ ಹೇಳಬೇಡಿ. ಅದನ್ನ ಅದಕ್ಕೆ ನಾವು ಸ್ಲೋಗನ್ ಅನ್ನು ಚೇಂಜ್ ಮಾಡಿದ್ದು. ಅದು ಮೊದಲಿತ್ತು ಅದು ಸ್ಮಾಲ್ ಕಾರ್ಡ್ ವಿತ್ ಬಿಗ್ ಬಿಗ್ ಬೆನಿಫಿಟ್ ಅಂತ ಇತ್ತು. ಬಟ್ ಈಗ ಆತರ ಏನಿಲ್ಲ, ಈಗ ಎಲ್ಲರೂ ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಶ್ರೀಮಂತರು ಮಾಡಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಣಿಪಾಲ್ ಅಲ್ಗ ಕಾರ್ಡ್ ಮಾಡಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಕೆಲಸದಲ್ಲಿ ಇರೋದವರು ಮಣಿಪಾಲ್ ಅಲ್ಗ ಕಾರ್ಡ್ ಇದೆ. ಟೀಚರ್ಸ್ ಇದ್ದಾರೆ, ಗವರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಅವ್ರು ಕೂಡ ತಗೊಳ್ತಾ ಇದ್ದಾರೆ. ಹೌದು ಹೌದು. ಮತ್ತೆ ಇದು ಜನರಲ್ ವಾರ್ಡ್ ಏನು ಹೇಳಿದ್ರು, ಜನರಲ್ ದರ್ಜೆಯಲ್ಲಿ ಇದು ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಮಾತ್ರ ಇದು, ಮತ್ತೆ ಮಂಗಳೂರು ಆಸ್ಪತ್ರೆಗಳಲ್ಲಿದೆ. ನಮ್ಮ ಉಡುಪಿಯ ಡಾಕ್ಟರ್ TMFI ಹಾಸ್ಪಿಟಲ್ ಇದೆ ಅಲ್ಲ, ಇದರಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಯೂಸ್ ಮಾಡಬಹುದು. ಅವ್ರು ಸ್ಪೆಷಲ್ ವಾರ್ಡ್ ಅಲ್ಲಿ ಅಡ್ಮಿಷನ್ ಆದ್ರೆ ಕೂಡ ಈ ಬೆನಿಫಿಟ್ ಅನ್ನು ಯೂಸ್ ಮಾಡಬಹುದು. ಸೊ ಅಂದ್ರೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಚೇಂಜ್ ಆಗ್ತದೆ ನಮ್ಮ ಸಮೂಹ ಆಸ್ಪತ್ರೆಗಳಲ್ಲಿ, ಬಟ್ ಹೆಚ್ಚಾಗಿ ಜನರಲ್ ವಾರ್ಡ್ ಅಲ್ಲಿ ಸಿಗ್ತದೆ ಬೆನಿಫಿಟ್ ಅಂತ. ಓಕೆ, ಜನರಲ್ ವಾರ್ಡ್ ಅಲ್ಲಿ ಹೆಚ್ಚಾಗಿ ಬೆನಿಫಿಟ್ ಸಿಗ್ತದೆ. ಉಡುಪಿ ಆಸ್ಪತ್ರೆಯಲ್ಲಿ ಮಾತ್ರ ಸ್ಪೆಷಲ್ ವಾರ್ಡ್ ಗಳಲ್ಲಿ ತನಕ ಕೂಡ ಬೆನಿಫಿಟ್ ತಗೊಳ್ಬಹುದು ಅಡ್ಮಿಷನ್ ಆದಾಗ. ಓಕೆ ಓಕೆ. ಹಾಗಿದ್ರೆ ಸರ್, ಇದರ ಕಾರ್ಡ್ ನ ಒಂದು ವ್ಯಾಲಿಡಿಟಿ ಯಾವಾಗ ಆರಂಭ ಆಗ್ತದೆ ಅಂತ? ಸೊ ಈಗ ಕಾರ್ಡ್ ನ ವ್ಯಾಲಿಡಿಟಿ ಹೇಗೆ ಆರಂಭ ಆಗ್ತದೆ ಅಂತ ಹೇಳಿದ್ರೆ, ಈಗ ನಾವು ಹೆಚ್ಚಾಗಿ ಈ ಕಾರ್ಡ್ ಅನ್ನು ಏಪ್ರಿಲ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಪ್ರತಿ ವರ್ಷ ಏಪ್ರಿಲ್ ನಲ್ಲಿ ಸ್ಟಾರ್ಟ್ ಮಾಡಿ ಸೆಪ್ಟೆಂಬರ್, ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಮುಗಿಸ್ತಾ ಇದ್ವಿ. ಈಗ ಕಳೆದ 2 ವರ್ಷಗಳಿಂದ ಕೋವಿಡ್ ಕೋವಿಡ್ ಅಂತ ಎಲ್ಲ ಹೇಳ್ತಾ, ಕೋವಿಡ್ ಕಾರಣಗಳಿಂದಾಗಿ ನಮಗೆ ಕೂಡ ಮೂವ್ಮೆಂಟ್ ಎಲ್ಲ ರೆಸ್ಟ್ರಿಕ್ಷನ್ ಇತ್ತು. ಸೊ ನಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ ಕರೆಕ್ಟ್ ಟೈಮಲ್ಲಿ. ಸೊ ಲಾಸ್ಟ್ ಟೈಮ್ ಕೂಡ ನಾವು ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಈ ಸರಿ ಕೂಡ ನಾವು ಜೂನ್ ಅಲ್ಲಿಯೇ ಇದರದ್ದು ಲಾಂಚ್ ಅನ್ನು ಮಾಡಿದ್ವಿ. ವರ್ಚುವಲ್ ಆಗಿ ಲಾಂಚ್ ಮಾಡಿದ್ವಿ. ನಮ್ಮ ಪ್ರೋ ಚಾನ್ಸಲರ್ ಡಾಕ್ಟರ್ HS ಬಲ್ಲಾಳ್ ಅವರು ವರ್ಚುವಲ್ ಆಗಿ ಇದನ್ನು ಇನಾಗ್ರೇಷನ್ ಮಾಡಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಈಗ ನವೆಂಬರ್ ತನಕ ಈ ಕಾರ್ಡ್ ಅನ್ನು ಮಾಡಿಸಬಹುದು. ನವೆಂಬರ್ ತನಕ ಮಾಡಿಸಬಹುದು. ಒಂದು ಲಿಮಿಟೆಡ್ ಟೈಮ್ ಇದೆ, ಇದರಲ್ಲೇ ಮಾಡಿಸ್ಕೊಳ್ಬೇಕು. ಅವರಿಗೆ ಯಾವಾಗ 1 ವರ್ಷದ ಮಾಡಿಸಿದ್ರೆ 1 ವರ್ಷದ ತನಕ ಸಿಗ್ತದೆ, 2 ವರ್ಷದ ಕೂಡ ಮಾಡಿಸಬಹುದು ಹೇಳಿದ್ರು ಆಲ್ರೆಡಿ. ಸೊ ಬಟ್ ಕಾರ್ಡ್ ಮಾಡಿಸ್ಲಿಕ್ಕೆ ಅವಕಾಶ ಇರೋದು ನವೆಂಬರ್ ತನಕ ಮಾತ್ರ. ಇನ್ನು ಇದು ಈಗ ಈ ಮಂತ್ ಯಾವಾಗ ಅವಧಿ ಸ್ಟಾರ್ಟ್ ಆಗ್ತದೆ, ವ್ಯಾಲಿಡಿಟಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಕೇಳಿದರೆ, ಈಗ ಜೂನ್ ಮಂತಲ್ಲಿ ಮಾಡಿಸಿದವರಿಗೆ, June 1st June 30 ಯಾರು ಕಾರ್ಡ್ ಮಾಡಿಸಿರ್ತಾರೆ ಅವರಿಗೆ July 15 ವ್ಯಾಲಿಡಿಟಿ ಸಿಗ್ತದೆ. ಅಂದರೆ ನೆಕ್ಸ್ಟ್ ಮಂತ್ 15 ನಂತರದಿಂದ ಕಾರ್ಡ್ ವ್ಯಾಲಿಡಿಟಿ ಸಿಗ್ತದೆ. ಈಗ ಜುಲೈಯಲ್ಲಿ ಇವತ್ತು, ಈಗ July 31 ಇವತ್ತು ಕಾರ್ಡ್ ಮಾಡಿಸಿದರೆ ಅವರಿಗೆ August 15 ನಂತರ ಆಸ್ಪತ್ರೆಗೆ ಬಂದಾಗ ಈಗ ಏನು ರಿಯಾಯಿತಿ ದರಗಳನ್ನು ಸರ್ ವಿವರಿಸಿದ್ರಲ್ಲ, ಆ ರಿಯಾಯಿತಿ ದರಗಳನ್ನು ಅವರು ಉಪಯೋಗಿಸ್ಕೊಳ್ಬಹುದು ಕಾರ್ಡ್ ಅನ್ನು ತಕೊಂಡು ಬಂದು ತೋರಿಸಿದ್ರೆ. ಸೊ ಈ ರೀತಿಯಾಗಿ ಅವಧಿ ಸ್ಟಾರ್ಟ್ ಆಗೋದು ಆಕ್ಚುಲಿ ಈ ಮಂತ್ ಅಲ್ಲಿ ಮಾಡಿಸಿದ್ರೆ next month 15 ಈ ಮಂತ್. ಈಗ July 31 ಬದಲು ನೀವು ನಾಳೆ ಮಾಡಿಸಿದ್ರೆ August 1 ನಿಮಗೆ ವ್ಯಾಲಿಡಿಟಿ ಸ್ಟಾರ್ಟ್ ಆಗೋದು September 15 ನಂತರ. ಸೊ ಆ ರೀತಿಯಾಗಿ ಇದಾಗ್ತದೆ. ಇವತ್ತು ಈಗ ಕಾರ್ಡ್ ಮಾಡಿಸಿದ್ರೆ ನಿಮಗೆ ನೆಕ್ಸ್ಟ್ ಮಂತ್ 15 ದಿನ ಹೇಳಿಕ್ಕೆ ಆಗುದಿಲ್ಲ. ಈಗ August 1 ಅಲ್ಲಿ ಮಾಡಿದ್ರೆ ಅವ್ರಿಗೆ September 15 ಆಗ್ತದೆ. ಸೊ ನೆಕ್ಸ್ಟ್ ಮಂತ್ 15 ನಂತರ ಸಿಗ್ತದೆ ಬೆನಿಫಿಟ್ ಅಂತ ಹೇಳಿ. ಇದು ಹೊಸದಾಗಿ ಕಾರ್ಡ್ ಮಾಡಿಸೋರಿಗೆ. ಈಗ ಮುಂಚೆ ಕಾರ್ಡ್ ಮಾಡಿಸಿದ್ರು, ಕಳೆದ ವರ್ಷ ಕಾರ್ಡ್ ಮಾಡಿಸಿರ್ಬೋದು ಅಥವಾ 2 ವರ್ಷದ ಹಿಂದೆ 2 ವರ್ಷದ ಕಾರ್ಡ್ ಮಾಡಿಸಿದ್ರು, ಅವ್ರ ಹತ್ರ ವ್ಯಾಲಿಡಿಟಿ ಇದೆ, ಈಗ August 15 ತನಕ ವ್ಯಾಲಿಡಿಟಿ ಇದೆ ಅಂತ ಇದ್ರೆ ಅವರು August 14 ತನಕ ಕೂಡ ಕಾರ್ಡ್ ಮಾಡಿಸ್ಬೋದು. ಅಂದರೆ ಅವರು ರಿನ್ಯೂವಲ್ ಮಾಡಿಸೋದು. ಸೊ ರಿನ್ಯೂವಲ್ ಮಾಡಲಿಕ್ಕೆ ಆಪ್ಷನ್ ಇದೆ. ಅವರ ಕಾರ್ಡ್ನ ಅವಧಿ ಮುಗಿಯೋದ್ರ ಒಳಗೆ ಅವರು ಇನ್ನೊಮ್ಮೆ ರಿನ್ಯೂವಲ್ ಮಾಡಿಸಿದರೆ ಅದು ಕಂಟಿನ್ಯೂಯೇಷನ್ ಆಗ್ತಾ ಬರ್ತದೆ. ಸೊ ಅದೇ ಅವರೀಗ July 15 ಅವ್ರದ್ದು ಕಾರ್ಡ್ ವ್ಯಾಲಿಡಿಟಿ ಮುಗ್ದಿದೆ ಅಂತ ಹೇಳಿದರೆ ಅದು ರಿನ್ಯೂವಲ್ಗೆ ಬರುವುದಿಲ್ಲ, ಅವ್ರದ್ದು ಎಕ್ಸ್ಪೈರ್ ಆಗಿದೆ ಕಾರ್ಡ್. ಸೊ ಹೊಸ ಕಾರ್ಡ್ ಮಾಡಿಸ್ಬೇಕಾಗ್ತದೆ. ಆಗ ನಾರ್ಮಲ್, ಮೊದಲು ಹೇಳಿದ ಹಾಗೆ ನೆಕ್ಸ್ಟ್ ಮಂತ್ 15 ವ್ಯಾಲಿಡಿಟಿ ಸ್ಟಾರ್ಟ್ ಆಗ್ತದೆ. ಈಗ ಕಾರ್ಡ್ ಆಲ್ರೆಡಿ ಇದ್ದವರಿಗೆ, ವ್ಯಾಲಿಡ್ ಕಾರ್ಡ್ ಇತ್ತು, ಅವರು ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಬೋದು. ರಿನ್ಯೂವಲ್ ಮಾಡಿಸಿದಾಗ ಕಂಟಿನ್ಯೂಯೇಷನ್ ಆಗ್ತಾ ಬರ್ತದೆ, ಅವರಿಗೆ ಎಲ್ಲಿ ತನಕ ವ್ಯಾಲಿಡಿಟಿ ಇತ್ತು ಅಲ್ಲಿಂದ ಮುಂದುವರಿತಾ ಬರ್ತದೆ. ಓಕೆ. ಹಾಗೆ ಈಗ ಕೆಲವರಿಗೆ ಲಾಸ್ಟ್ ಇಯರ್ಗೆ 1 ವರ್ಷಕ್ಕೋಸ್ಕರ ಮಾಡಿರ್ತಾರೆ, ಅವರೀಗ ನೆಕ್ಸ್ಟ್ ಇಯರ್ಗೆ ಓಕೆ ನನಗೀಗ 2 ವರ್ಷಕ್ಕೊಮ್ಮೆ 2 ವರ್ಷಕ್ಕೆ ಮಾಡ್ಕೊಳ್ಬೇಕು ಅಂತ ಉಪಯೋಗ ಇತ್ತು, ನಾನೀಗ ನೆಕ್ಸ್ಟ್ 2 ವರ್ಷಕ್ಕೆ ಮಾಡಿಸ್ಕೊಳ್ತೇನೆ. ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಪ್ಗ್ರೇಡ್ ಮಾಡ್ಬೋದು ಅವರ ಆ ಕಾರ್ಡ್ ಅನ್ನು. ಈಗ ಕೆಲವರು ಲಾಸ್ಟ್ ಟೈಮ್ ಇಂಡಿವಿಜುವಲ್ ಕಾರ್ಡ್ ಮಾಡಿಸಿದ್ರು ಒಬ್ಬನೇ ಇದ್ದೆ ಅಂತ ಹೇಳಿ, ಈಗ ಅವರಿಗೆ ಮದುವೆ ಆಗಿರ್ತದೆ. ಸೊ ಅವರು ಅದನ್ನು ಕೂಡ ಅಂದರೆ ಬರೀ ಪೀರಿಯಡ್ ಮಾತ್ರ ಅಲ್ಲ, 1 ವರ್ಷ 2 ವರ್ಷದ ಮಾತ್ರ ಅಪ್ಗ್ರೇಡ್ ಮಾಡೋದಲ್ಲ, ವೈಯಕ್ತಿಕ ಇದ್ದದ್ದನ್ನು ಕೌಟುಂಬಿಕ ಮಾಡ್ಬೋದು, ಕೌಟುಂಬಿಕ ಇದ್ದವರು ಕೌಟುಂಬಿಕ ಪ್ಲಸ್ ಕಾರ್ಡನ್ನು ಕೂಡ ಮಾಡಿಸ್ಬೋದು, ಅಪ್ಗ್ರೇಡ್ ಮಾಡ್ಬೋದು, ಡೌನ್ಗ್ರೇಡ್ ಮಾಡಲಿಕ್ಕೆ ಇಲ್ಲ. ಈಗ ಫ್ಯಾಮಿಲಿ ಇದ್ದವರು ನಾನು ವೈಯಕ್ತಿಕ ಕಾರ್ಡ್ ಮಾಡಿಸ್ಕೊಳ್ತೇನೆ ಅಂತ ಹೇಳಿದರೆ ಆಪ್ಷನ್ ಇರೋದಿಲ್ಲ ರಿನ್ಯೂವಲ್ ಮಾಡಿಸುವಾಗ. ಬಟ್ ಹೊಸದಾಗಿ ಮಾಡಿಸುವಾಗ ಅವರ ಚಾಯ್ಸ್ ಪ್ರಕಾರ ಅವ್ರು ಮಾಡ್ಬೋದು. ಬಟ್ ರಿನ್ಯೂವಲ್ ಮಾಡಿಸುವಾಗ ಹೈಯರ್ ಇದಕ್ಕೆ ಹೋಗ್ಬೋದು, ವೈಯಕ್ತಿಕದಿಂದ ಕೌಟುಂಬಿಕ, ಕೌಟುಂಬಿಕ ಪ್ಲಸ್ಸಿಗೆ ಹೋಗ್ಬೋದು, ಅಥವಾ 1 ವರ್ಷದಿಂದ 2 ವರ್ಷಕ್ಕೆ ಹೋಗ್ಬೋದು, ಅಥವಾ 2 ವರ್ಷ ಇದ್ದವರು ನಾನು 1 ವರ್ಷ ಮಾಡಿಸ್ತೇನೆ ಹೇಳಿದರೆ
ಅವಕಾಶ ಇರೋದಿಲ್ಲ. ಓಕೆ, ಹಾಗೆ ಸರ್, ಈ ಕಾರ್ಡ್ ಯಾವ ಯಾವ ಕಾಯಿಲೆಗಳ ಅಂದ್ರೆ ಯೂಸ್ ಆಗ್ತದೆ ಅಂತ ಅಂದ್ರೆ ಯಾರಿಗೆಲ್ಲ ಯೂಸ್ ಆಗ್ತದೆ? ಇಲ್ಲಿ ಯಾವುದೇ ಕಾಯಿಲೆಗಳ ಲಿಮಿಟೇಷನ್ ಇಲ್ಲ. ಅದೊಂದು ಸ್ಪೆಷಾಲಿಟಿ, ಮಣಿಪಾಲ ಆರೋಗ್ಯ ಕಾರ್ಡ್ ಸ್ಪೆಷಾಲಿಟಿ ಅಂದರೆ ಅದು. ಯಾವುದೇ ಲಿಮಿಟೇಷನ್ ಇರೋದಿಲ್ಲ. ನೀವು ಯಾವತ್ತು ಇವತ್ತು ಯಾವುದೇ ಒಂದು ಪ್ರೈವೇಟ್ ಇನ್ಸೂರೆನ್ಸ್ ಮಾಡಿ, ಅಲ್ಲಿ ಪ್ರತಿಯೊಂದು ಲಿಮಿಟೇಷನ್ ಇರುತ್ತೆ. ಈ ಕಾಯಿಲೆ ಬರುತ್ತೆ, ಆ ಕಾಯಿಲೆ ಬರೋದಿಲ್ಲ, ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಬರುತ್ತೆ. ನೀವು ಇವತ್ತು ಹೊಸದಾಗಿ ಇನ್ಸೂರೆನ್ಸ್ ಮಾಡೋದಾದರೆ, ನಿಮ್ಮ ಆಲ್ರೆಡಿ ಮಾಡಿದ್ರು ನಿಮಗೆ ಒಂದು ಕಾಯಿಲೆ ಇದ್ದರೆ ಆ ಕಾಯಿಲೆ ಕವರ್ ಆಗೋದಿಲ್ಲ, ಅಥವಾ 4 ವರ್ಷದ ನಂತರ ಕವರ್ ಆಗುತ್ತೆ. ಆ ಥರ ನಿರ್ಬಂಧಗಳಿರುತ್ತೆ. ಬಟ್ ಈ ಮಣಿಪಾಲ ಆರೋಗ್ಯ ಕಾರ್ಡ್ ಆ ಥರ ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ವಯಸ್ಸಿನ ನಿರ್ಬಂಧ ಕೂಡ ಇಲ್ಲ. ಹುಟ್ಟಿದ ಮಗುವಿಂದ ಹಿಡಿದು 100+ ಆದರೂ ಕೂಡ ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡಿಸ್ಬೋದು. ಅಲ್ಲಿ ಕೂಡ ನಿರ್ಬಂಧ ಇರಲಿಲ್ಲ, ಕಾಯಿಲೆಗಳ ನಿರ್ಬಂಧ ಕೂಡ ಇಲ್ಲ. ಸೊ ಎಲ್ಲ ಕಾಯಿಲೆಯವರು ಕೂಡ ಮಾಡಿಸ್ಬೋದು. ಕಾಯಿಲೆ ಇದ್ದವರು ಮಾಡ್ಬೋದು, ಇಲ್ಲದೇ ಇರೋರು ಮಾಡ್ಬೋದು, ಎಲ್ಲರಿಗೂ ಮಾಡ್ಬೋದು. ಯಾಕಂದ್ರೆ ಕಾಯಿಲೆ ಯಾವಾಗ ಬರುತ್ತೆ ಅಂತ ಯಾರು ಹೇಳಿಕೊಳ್ಳೋದಿಲ್ಲ. ಹೌದೌದು, ಹೇಳ್ತಾರೆ ನಾವು ಯೋಗ ಮಾಡ್ತೀವಿ ಮತ್ತೆ ಎಲ್ಲ ಆರೋಗ್ಯ. ಓಕೆ, ಯೋಗ ಮಾಡಿದ ಎಲ್ಲ ಆರೋಗ್ಯವಾಗಿರ್ತಾರೆ. ಬಟ್ ಇವತ್ತು ಎಲ್ಲರೂ ಕೂಡ 2-ವೀಲರ್ ಅಥವಾ ವೆಹಿಕಲ್ ಓಡಾಡ್ತಿರ್ತಾರಲ್ವ. ನಾವು ಎಷ್ಟು ಪರ್ಫೆಕ್ಟ್ ಆಗಿದ್ರು ಕೂಡ ಮುಂದೆ ಬಂದವರು ಬರುವವರು ಅಡ್ಡ ಬರ್ಬೋದು, ಅಥವಾ ನಾಯಿ ಅಡ್ಡ ಬರ್ಬೋದು, ಹಸು ಅಡ್ಡ ಬರ್ಬೋದು. ಸೊ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಅದ್ರದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲದೇ ಇರುವಂಥ ಕಾರ್ಡ್ ಇದು. ಇದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ ಇರೋದಿಲ್ಲ, ಯಾವುದೇ ನಿರ್ಬಂಧ ಅಂತೂ ಖಂಡಿತ ಇಲ್ಲ. ಎಲ್ಲರೂ ಮಾಡಿಸ್ಕೋದು. ಹೌದೌದು ಹೌದೌದು, ಎಲ್ಲರೂ ಮಾಡಿಸ್ಕೋಬಹುದು. ಒಂದು ಸರ್, ನಾನು ಇವಾಗ ನಿಮ್ಗೊಂದು ಮತ್ತೊಂದು ಪ್ರಶ್ನೆಯನ್ನ ಕೇಳಬೇಕು. ಈಗ 1 ವರ್ಷದ ಕಾರ್ಡ್ ಮಾಡಬಹುದು, 2 ವರ್ಷದ ಕಾರ್ಡ್ ಮಾಡಬಹುದು ಕೂಡ ಅಂತ ಹೇಳಿದ್ರಿ. ಹಾಗೆ 2 ವರ್ಷ ಕಾರ್ಡ್ ಮಾಡೋದ್ರಿಂದ ಏನಾದರೂ ಲಾಭವಿದೆಯಾ ಜನರಿಗೆ? ಹೌದು, ಇದು ಭಾಳ ಮುಖ್ಯವಾದ ಪ್ರಶ್ನೆ. ಯಾಕಂದರೆ ಇಲ್ಲಿ ಎರಡು ಕ್ಯಾಟಗರಿ ಜನ ಇರ್ತಾರೆ. ಒಂದು ಸರ್ವಿಸ್ ನೋಡಿಕೊಂಡು ಅದರಲ್ಲಿರುವಂಥ ಸೇವೆ ಏನು ಸಿಗ್ತದೆ ಅದನ್ನ ನೋಡಿಕೊಂಡು, ಅಥವಾ ಅದರಲ್ಲಿ ಸೌಲಭ್ಯ ನೋಡಿಕೊಂಡು ಕಾರ್ಡ್ ಮಾಡೋರು ಇರ್ತಾರೆ. ಕಾರ್ಡ್ ಅಂತೆಲ್ಲ ಬೇರೆ ವಿಷಯದಲ್ಲಿ ಕೂಡ ಹಾಗೆ. ಇನ್ನು ಕೆಲವರು ಅದನ್ನು ರೇಟ್ ನೋಡ್ಕೊಂಡು ಮಾಡೋರು ಇರ್ತಾರೆ. ಒಂದೇ ಸಲ ಯಾಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈಗ ಸದ್ಯಕ್ಕೆ ಎಷ್ಟು ಮಾಡಿಸುವ ಮತ್ತು ಮುಂದೆ ನೋಡಿಕೊಳ್ಳುವ ಅಂತ. ಸಂತವರಿಗೆ ಒಂದು ನಾನು ಕಿವಿ ಮತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದ್ರೆ ಈಗ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ, ಈಗ ನಾನು ಫ್ಯಾಮಿಲಿ ಪ್ಲಸ್ ಕಾರ್ಡ್ ಅಂತ ಹೇಳಿದೆ. ಅವ್ರು ಒಂದೊಂದು ವರ್ಷದ ಕಾರ್ಡ್ ಮಾಡೋದಾದರೆ ಪ್ರತಿ ವರ್ಷ 750 ರೂಪಾಯಿ ಕಟ್ಟಬೇಕಾಗುತ್ತೆ. 1,000 ರೂಪಾಯಿ ಆಗುತ್ತೆ. ಅದೇ 2 ವರ್ಷದ ಕಾರ್ಡ್ ಮಾಡಿ 900 ರೂಪಾಯಿ ಕಟ್ಟೋದು ಸಾಕಾಗುತ್ತೆ. ಸೊ ಅಲ್ಲಿ 600 ರೂಪಾಯಿ ಉಳಿತಾಯ ಆಗುತ್ತೆ. ಸೊ ಸಂತವರಿಗೆ ಇದು ಕಿವಿಮಾತು. ಅದಕ್ಕೊಳ್ಳೆ ಬರೀ ರೇಟ್ ನೋಡ್ಕೊಂಡು ಹೋಗ್ಬಿಡಿ, ಅದ್ರಲ್ಲಿ ಎಷ್ಟು ಸೇವೆ ಸಿಗುತ್ತೆ, ಎಷ್ಟು ಲಾಂಗ್ ಟೈಮ್ ಸೇವೆ ಸಿಗುತ್ತೆ ಅದನ್ನ ನೋಡ್ಕೊಂಡು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಎರಡನೇದಾಗಿ, ಈ ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡೋದ್ರಿಂದ ಯಾರಿಗೂ ಕೂಡ ಲಾಸ್ ಆಗೋದಿಲ್ಲ. ಯಾಕಂದ್ರೆ ನಾನು ಲಿಮಿಟೇಷನ್ ಬಗ್ಗೆ ಮಾತಾಡುವಾಗ ಒಂದು ಪಾಯಿಂಟನ್ನು ಬಿಟ್ಟಿದ್ದಾಗ, ಯಾಕಂದರೆ ಲಿಮಿಟೇಷನ್ ಕಾಯಿಲೆಗಳ ಲಿಮಿಟೇಷನ್ ಮಾತ್ರ ಅಲ್ಲ, ಇಲ್ಲಿ ಆಸ್ಪತ್ರೆ ಬರಲಿಕ್ಕೆ ಕೂಡ ಲಿಮಿಟೇಷನ್ ಇಲ್ಲ. ಒಂದೇ ಸಲ ಬರಬೇಕು ವರ್ಷಕ್ಕೆ, ಅಥವಾ ತಿಂಗಳಿಗೆ ಒಂದು ಸಲ ಬರಬೇಕು, ಅಥವಾ ವಾರಕ್ಕೆ ಒಂದೇ ಸಲ ಬರಬೇಕು, ಅಂತ ಲಿಮಿಟೇಷನ್ ಇಲ್ಲ. ವರ್ಷದಲ್ಲಿ ಎಷ್ಟು ಸಲ ಬೇಕಾದರೂ ಬರ್ಬೋದು, ಅಷ್ಟು ಸಲ ಅವರಿಗೆ ಪ್ರಯೋಜನ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ. ಅಥವಾ ವಾರದಲ್ಲಿ 4 ಸಲ ಬಂದರೂ ಕೂಡ ಡಿಸ್ಕೌಂಟ್ ಸಿಗುತ್ತೆ, ಅಷ್ಟೇ ಡಿಸ್ಕೌಂಟ್ ಸಿಗುತ್ತೆ. ಇವತ್ತು ಡಿಸ್ಕೌಂಟ್ ಸಿಕ್ಕಿದ್ರೆ ನಾಳೆ ಬಂದಿದ್ದೀನಿ ಅಂತ ಡಿಸ್ಕೌಂಟ್ ನಾವು ರಿಜೆಕ್ಟ್ ಮಾಡೋದಿಲ್ಲ, ನಾಳೆ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಒಂದು ಎರಡನೇದಾಗಿ, ಅವರು ಹಾಕಿದ ದುಡ್ಡು ಇದೆಯಲ್ಲ, ಅವರ ಒಂದು ವಿಸಿಟರ್ ವಾಪಸ್ ಸಿಗುತ್ತೆ. ಮತ್ತು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗಿ ಅವರೊಂದು ಪ್ರಾಪರಾಗಿ ಬ್ಲಡ್ ಟೆಸ್ಟ್ ಮಾಡಿ ಮೆಡಿಸಿನ್ ತೊಗೊಂಡು ಬಂದರೆ ಕಡಿಮೆ ಅಂದರೆ 800-1,000 ರೂಪಾಯಿ ಆಗೇ ಆಗುತ್ತೆ ಅಲ್ವಾ. ಸೊ ಅದರಲ್ಲಿ ನಾವು ಈಗ ಎವರೇಜ್ ಆಗಿ 30% ಡಿಸ್ಕೌಂಟ್ ಅಂತ ತೊಗೊಂಡ್ರು ಕೂಡ, ಸೊ 300 ರೂಪಾಯಿ ನಿಮಗೆ ವಾಪಸ್ ಬಂತು. ಸೊ ಇಂಡಿವಿಜುವಲ್ ಕಾರ್ಡಿಗೆ 300 ರೂಪಾಯಿ ಮಾತ್ರ. ಸೊ ನೀವು ಹಾಕಿದ ದುಡ್ಡು ನಿಮಗೆ ವಾಪಸ್ ಬಂದೇ ಇತ್ತು. ಸೊ ನಿಮಗೆ ಖಂಡಿತ ಲಾಸ್ ಆಗೋದಿಲ್ಲ ಅದರಲ್ಲಿ. ನಾವು ಇವತ್ತೊಂದು ಹೋಟ್ಲಿಗೆ ಟೀ ಅಥವಾ ಕಾಫಿ ಕುಡಲಿಕ್ಕೆ ಹೋದ್ರೆ 200-300 ರೂಪಾಯಿ ಖರ್ಚು ಮಾಡ್ತೇವೆ. ಸೊ ವರ್ಷದ ಒಂದು ದಿವಸದ ಒಂದು ಟೀ ಕಾಫಿ ಅಥವಾ ತಿಂಡಿಯ ದುಡ್ಡನ್ನು ಮಣಿಪಾಲ ಆರೋಗ್ಯ ಕಾರ್ಡಿಗೆ ಹಾಕಿ. ಸೊ ನಿಮಗೆ ಸ್ವಲ್ಪ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಲ್ವಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಯಾವುದೇ ಇನ್ಸೂರೆನ್ಸ್ ತಗೊಳ್ಳಿ, ನಿಮಗೆ ಲಿಮಿಟೇಷನ್ ಇರುತ್ತೆ. 50 ವರ್ಷಕ್ಕೆ 50 ಸಾವಿರ ಅಥವಾ 1 ಲಕ್ಷ ಅಥವಾ 1.5 ಲಕ್ಷ ಅಂತ. ಇಲ್ಲ, ಆ ಲಿಮಿಟೇಷನ್ ಕೂಡ ಇಲ್ಲ, ಏನೂ ಇಲ್ಲ. ಎಷ್ಟು ಸಲ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಒಂದು ಇನ್ಸೂರೆನ್ಸ್ ಮಾಡಿ, ಒಂದು 1 ಲಕ್ಷದ ಇನ್ಸೂರೆನ್ಸ್ ಮಾಡಿ, ಯಾವುದೊಂದು ದೊಡ್ಡ ಕಾಯಿಲೆ, ಒಂದು ಕಾರ್ಡಿಯಾಲಜಿ, ಕ್ಯಾನ್ಸರ್ ಅಥವಾ ಬೇರೆ ಏನಾದರೂ, ನಾನು ಎಕ್ಸಾಂಪಲ್ ತೊಗೊಳ್ತಿರೋದು, ತೊಗೊಂಡ್ರೆ ಒಂದು ಸಲ ಮಾಡಿ ಮುಗಿದೋಯ್ತದೆ 1 ಲಕ್ಷ ರೂಪಾಯಿ. ಮತ್ತೆ ಅವ್ರು ವರ್ಷ ಪೂರ್ತಿ ಇಲ್ಲ. ಸೊ ಒಂದು 1 ಡೇಗೆ ಮಾತ್ರ, ಮನೆ 364 ಡೇಸ್ಗೆ ಅವ್ರು ಇನ್ಸೂರೆನ್ಸ್ ಇಲ್ಲ. ಇಲ್ಲ, ಆ ಥರ ಏನಿಲ್ಲ. ಎಷ್ಟು ಸಲ ಬೇಕು ಯೂಸ್ ಮಾಡ್ಬೋದು. ಅವ್ರು 2 ಲಕ್ಷ, ಫಾರ್ ಎಕ್ಸಾಂಪಲ್ ನಾವು 10 ಲಕ್ಷ ಬಿಲ್ ಆಯ್ತು ಅಂದರೆ 20% ಡಿಸ್ಕೌಂಟ್ ಆದರೆ ಅಲ್ಲಿ 2 ಲಕ್ಷ ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಆದರೆ ಮತ್ತೆ ಸಿಗುತ್ತೆ, ಅಷ್ಟೇ 2 ಲಕ್ಷ ರೂಪಾಯಿ. ಸೊ ಅದರ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ. ಸೊ ಅದನ್ನು ಒಂದು ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಕೊಂಡು, ಗಮನ ಇಟ್ಟು ಅರ್ಥ ಮಾಡಿಕೊಂಡು ಮಾಡಿದರೆ ಇದರಲ್ಲಿ ತುಂಬ ಲಾಭ ಇದೆ. ಎಲ್ಲಿ ಕೈಯಿಂದ ಏನು ಕೂಡ ಅವ್ರು ಕಲ್ಕೊಳ್ಳೋದು ಏನಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಹೆಚ್ಚಿನವರು ಆ ರೇಟ್ ಅನ್ನು ನೋಡಿ ಬೇಡ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಕಾಯಿಯವರು ತುಂಬಾ ಜನ ಇರ್ತಾರೆ. ಹಾಗೆ ಈಗ 1 ವರ್ಷಕ್ಕೆ ನಾವು ಮಾಡೋದಕ್ಕಿಂತ 2 ವರ್ಷದಕ್ಕೆ ಮಾಡ್ತೀವಲ್ಲ, ಆ ಕಾರ್ಡ್ ಅಂದ್ರೆ ಲಾಭ ತುಂಬಾ ಇದೆ ಅಂತ ಹೇಳಬಹುದು. ಸುಮಾರು 60% ಅವರಿಗೆ ಎನ್ರೋಲ್ಮೆಂಟ್ ಫೀಸ್ ಅಲ್ಲಿ ಉಳಿತಾಯ ಆಗುತ್ತಲ್ವಾ? ಹೌದು. ಓಕೆ, ಹಾಗೆ ಸರ್, ಈ ವರ್ಷದ ಒಂದು ಆರೋಗ್ಯ ಕಾರ್ಡ್ ನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಸರ್ ಏನಲ್ಲ ವಿಶೇಷತೆ ಇದೆ? ವಿಶೇಷತೆ ಈಗ ಆಲ್ರೆಡಿ ಡಿಸ್ಕೌಂಟ್ ಇದ್ದು ಹೇಳಿದ್ರು, ಆಲ್ರೆಡಿ ಡಿಸ್ಕೌಂಟ್ ಏನೇನು ಸಿಗ್ತದೆ ರಿಯಾಯಿತಿ ದರದಲ್ಲಿ ಅಂತ. ಈಗ ಕಳೆದ 2 ವರ್ಷಗಳಿಂದ ಎಲ್ಲರಿಗೂ ಗೊತ್ತಿದೆ, ಕೋವಿಡ್ ಅಂತಲೇ ಎಲ್ಲ ಕಳೆದು ಹೋಯಿತು. ಸೊ ಈಗ ಏನಾಯಿತು ಅಂತ ಹೇಳಿದರೆ, ನಾವು ನಮ್ಮ ಕಾರ್ಡ್ನಲ್ಲಿ ಯಾವುದೇ ರೀತಿಯಾದ ನಿರ್ಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ಈ ಕೋವಿಡ್ಗೆ ಏನಾಯಿತು, ಸರ್ಕಾರದವರು ಒಂದು ದರ ನಿಗದಿಪಡಿಸಿದರು, ಪ್ಯಾಕೇಜ್ ನಿಗದಿಪಡಿಸಿದರು. ಅವರು ಆ ಕಾರ್ಡ್ನ ಅವರು ತುಂಬ ಪ್ರೊಸೆಸ್ ಕೂಡ ಹೇಳಿದರು. ಅವರು
ಅವರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಿಂದ ರೆಫರ್ ಆಗಿ ಬರಬೇಕು, ಗೌರ್ಮೆಂಟ್ ಆಸ್ಪತ್ರೆಗಳಿಂದ ರೆಫರ್ ಆಗಿ ಬಂದಬೇಕು. ಅವರದು ಅಲ್ಲಿಂದ ರೆಫರೆನ್ಸ್ ಇದ್ದರೆ ಮಾತ್ರ ಅವರಿಗೆ ಗೌರ್ಮೆಂಟ್ ಥರದಲ್ಲಿ ಫ್ರೀಯಾಗಿ ಮಾಡಲಿಕ್ಕೆ ವ್ಯವಸ್ಥೆ ಇತ್ತು. ಆಯುಷ್ಮಾನ್ ಭಾರತ್ ಅಂತ ಹೇಳಿ ಆ ಸ್ಕೀಮ್ನ ಜೊತೆಯಲ್ಲಿ ಕೋವಿಡನ್ನು ಕೂಡ ಫ್ರೀಯಾಗಿ ಮಾಡಿಕೊಳ್ಬೇಕು ಅಂತ ಆಯಿತು. ಬಟ್ ಏನಾಯಿತು ಹೇಳಿದರೆ ತುಂಬ ಜನರಿಗೆ ಅದರಲ್ಲಿ ತೊಂದರೆ ಆಯಿತು. ಕೆಲವರಿಗೆ ಅಂದರೆ ಈಗ ಕೆಲವರು ಎಮರ್ಜೆನ್ಸಿಯಾಗಿ ಬಂದರು, ರೆಫರೆನ್ಸ್ ತಗೊಂಡು ಬರಲಿಕ್ಕೆ ಆಗುವಷ್ಟು ಟೈಮ್ ಇರಲಿಲ್ಲ ಅದು ಗೌರ್ಮೆಂಟಿಂದ ತಗೊಂಡು ಬರುವಂಥದ್ದು. ಈಗ ನಮಗೆ ನಾನು ಆಲ್ರೆಡಿ ಹೇಳಿದಾಗೆ 15 ಜಿಲ್ಲೆಗಳಿಂದ ಬರ್ತಾರೆ, ದಾವಣಗೆರೆ ಶಿವಮೊಗ್ಗ ಆಚೆ ಸೈಡಿಂದ ಬರುವವರಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಅಲ್ಲಿಂದ ರೆಫರೆನ್ಸ್ ತಗೊಂಡು ಬರಲಿಕ್ಕೆ. ಮತ್ತು ತಗೊಂಡು ಬರುವಾಗ 2 ದಿವಸ ಆಗಿರ್ತದೆ, ಸೊ ಆಗ ಅವರಿಗೆ ಆ ಸ್ಕೀಮ್ನಲ್ಲಿ ಬೆನಿಫಿಟ್ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದರಲ್ಲಿ ಕೂಡ ಮತ್ತು ಕೆಲವ್ರದ್ದು ಹೆಸರು ಮತ್ತು ವಯಸ್ಸು ಮಿಸ್ ಮ್ಯಾಚ್ ಇರ್ತಾಯಿತ್ತು ಆಧಾರ್ ಕಾರ್ಡ್ನೊಂದಿಗೆ, ಅಥವಾ ಅವರು ಯಾವುದು ಹಾಸ್ಪಿಟ್ಲಲ್ಲಿ ಏನೋ ಒಂದು ಕೋವಿಡ್ನ ಟೆಸ್ಟ್ ಮಾಡಿಸಿದ್ರು ಅಲ್ಲಿ ಹೆಸರು ಏನೋ ಮಿಸ್ ಆಗಿತ್ತು. ಸೊ ಈ ರೀತಿಯಾಗಿ ಸುಮಾರು ಕಾರಣಗಳಿಂದ ತುಂಬ ಜನರಿಗೆ ಅದರ ಬೆನಿಫಿಟ್ ಸಿಗಲಿಲ್ಲ. ಮತ್ತು ನಮಗೆ ಕೂಡ ನಾವು ಎಲ್ಲ ಕಾರ್ಡ್ ಮಾಡಿಸುವಾಗ ಕೋವಿಡ್ಗೆ ಏನು ಬೆನಿಫಿಟ್ ಇಲ್ವಾ ಅಂತ ಕೇಳ್ತಾ ಇದ್ರು. ಸೊ ಈ ಒಂದು ಉದ್ದೇಶದಿಂದ ಈ ವರ್ಷದ ಕಾರ್ಡ್ನಲ್ಲಿ ನಾವು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇವೆ. ಈಗ ಆಲ್ರೆಡಿ ದರ ನಿಗದಿಪಡಿಸಿದ್ದಾರೆ, ಸರ್ಕಾರ ನಿಗದಿಪಡಿಸಿದ್ದೇವೆ ಈ ಪ್ಯಾಕೇಜ್ ಅಂತ. ಈ ವಾರ್ಡಲ್ಲಿ ಅಡ್ಮಿಷನ್ ಆದರೆ ಕೋವಿಡ್ ಟ್ರೀಟ್ಮೆಂಟ್ಗೆ ಈ ಒಂದು ಇಷ್ಟು ಮೊತ್ತ ಪರ್ ಡೇ ಅಂತ ಹೇಳಿ ಅವರು ಆಲ್ರೆಡಿ ನಿಗದಿಪಡಿಸಿದ್ದಾರೆ. ಈಗ ಯಾರಿಗೆ ಇದರದ್ದು ಬೆನಿಫಿಟ್ ಗೌರ್ಮೆಂಟ್ ಇದ್ದು ಸ್ಕೀಮ್ನಲ್ಲಿ ಯೋಜನೆಯಲ್ಲಿ ಸಿಗಲಿಲ್ಲ ಅಂಥವರು ಈ ಕಾರ್ಡ್ ಹೊಂದಿದ್ದಲ್ಲಿ, ಅವರ ಹತ್ರ ಇದ್ದರೆ ಈ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಆ ಕೋವಿಡ್ನ ಪ್ಯಾಕೇಜ್ ದರದಲ್ಲಿ 10% ಅಷ್ಟು ಡಿಸ್ಕೌಂಟನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಇದು ಈ ವರ್ಷದಲ್ಲಿ ನಾವು ಹೊಸದಾಗಿ ಸೇರ್ಪಡೆಗೊಂಡಿಸಿರುವಂಥದ್ದು. ಸೊ ಅಂದರೆ ಅದೊಂದು ನಿರ್ಬಂಧನೆ ಥರ ಇತ್ತು, ಅದನ್ನು ಕೂಡ ಹೋಗ್ಲಾಡಿಸ್ಬೇಕು. ಯಾವಾಗ ಕೂಡ ಎಲ್ಲ ಏನು ಇವರು ಹೇಳಿದರು ಯಾವುದೇ ರೀತಿಯಾದ ಕಾಯಿಲೆ ಕೂಡ ಇದು ಮಾಡಬೇಕು ಅಂತ. ಆ ಒಂದು ಉದ್ದೇಶದಿಂದ ಈಗ ಕೋವಿಡ್ನಲ್ಲಿ ಕೂಡ ಅವರು ಸರ್ಕಾರದ ಯೋಜನೆ ಬೆನಿಫಿಟ್ ತೊಗೊಳ್ಬೇಕಿದ್ರೆ ಅದನ್ನು ಅದರ ಪ್ರಕಾರ ಮಾಡಿಸಿ ಅದನ್ನು ಫ್ರೀಯಾಗಿ ತೊಗೊಳ್ಬೋದು. ಇನ್ ಕೇಸ್ ಅವರಿಗೆ ಆಗದೇ ಇದ್ದ ಸಮಯದಲ್ಲಿ ನಮ್ಮ ಈ ಕಾರ್ಡ್ ಹೊಂದಿದ್ದಲ್ಲಿ 10% ಅಷ್ಟು ಡಿಸ್ಕೌಂಟನ್ನು ನಾವು ಅವರಿಗೆ ತಲುಪಿಸ್ತಾ ಇದ್ದೇವೆ. ಸೊ ಇದು ಈ ವರ್ಷದ ಒಂದು ವಿಶೇಷ ಪ್ಯಾಕೇಜ್ ತರದಲ್ಲಿ. ಹಾಗೆ ಸರ್, ಅಂದ್ರೆ ಯಾವ ಯಾವ ಆಸ್ಪತ್ರೆಗಳಿಗೆಲ್ಲ ಈ ಕಾರ್ಡ್ ಅನ್ನೋದು ಅನ್ವಯಿಸ್ತದೆ, ಎಲ್ಲಾ ಹಾಸ್ಪಿಟ್ಲಿಗೆ ಅನ್ವಯಿಸ್ತದೆ? ಮಣಿಪಾಲ ಗ್ರೂಪ್ ಅಲ್ಲಿ ಇರುವಂತಹ ಹೇಳಿದಾಗೆ ಮಾಹೆ ಮಣಿಪಾಲ ಅಂತ ಕರಿತೇವೆ. ಮಾಹೆ ಮಣಿಪಾಲ ಅಂಡರ್ ಬರುವಂತ ಎಲ್ಲ ಆಸ್ಪತ್ರೆಗಳು ಕವರ್ ಆಗುತ್ತೆ. ಸೊ ನಾವು ಒಂದು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ, ಸೊ ನಮ್ಮ ಆಸ್ಪತ್ರೆ ಜೊತೆಗೆ ನಮ್ಮಲ್ಲಿ ಇರುವಂತಹ ಡೆಂಟಲ್ ಕಾಲೇಜ್ ಮಣಿಪಾಲ ಡೆಂಟಲ್ ಕಾಲೇಜ್ ಅಂತ ಕರಿತೇವೆ, ಅಲ್ಲಿ ಸಿಗುತ್ತೆ. ಮತ್ತು ಉಡುಪಿಯಲ್ಲಿದೆ ಡಾಕ್ಟರ್ TMBP ಆಸ್ಪತ್ರೆ ಅಂತ, ನಿಮಗೆಲ್ಲರೂ ಗೊತ್ತಿರೋದು. ಕೋವಿಡ್ ಸಂದರ್ಭದಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಒಂದು ಆಸ್ಪತ್ರೆನ ಕೋವಿಡ್ಗೋಸ್ಕರ ಮೀಸಲಿಟ್ಟಿದ್ವಿ ಅಂತ ಇಟ್ಟಿದ್ರೆ ಅದು ಮಣಿಪಾಲ್ ಗ್ರೂಪ್ನವರು, ಅದು ನಮ್ಮ TMBP ಆಸ್ಪತ್ರೆ. ಸೊ ಅಲ್ಲಿ ಕೂಡ ಇದರ ಪ್ರಯೋಜನ ಸಿಗ್ತಾ ಇದೆ. ಮತ್ತು ಕಾರ್ಕಳದ ಒಂದು ಆಸ್ಪತ್ರೆ ನಮ್ಮ ಡಾಕ್ಟರ್ TMBP ರೋಟರಿ ಆಸ್ಪತ್ರೆ ಕಾರ್ಕಳ ಅಂತ, ಸೊ ಅಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಮಂಗಳೂರಲ್ಲಿ 3 ಆಸ್ಪತ್ರೆ ಇದೆ, ಒಂದು ಡೆಂಟಲ್ ಕಾಲೇಜ್ ಇದೆ, ಜೊತೆಗೆ ಅತ್ತವರದಲ್ಲಿ ಆಸ್ಪತ್ರೆ ಇದೆ, ಅಂಬೇಡ್ಕರ್ ಸಕ್ಕದರೆ KMC ಹಾಸ್ಪಿಟ್ಲ್ ಅಂತ, ಸೊ ಅಲ್ಲಿ 3 ಹಾಸ್ಪಿಟ್ಲ್ ಆಗ್ತದೆ. ಮತ್ತು ಕಟೀಲಲ್ಲಿ ಒಂದು ಹೊಸ್ತಾಗ ಆಸ್ಪತ್ರೆ ಆಗಿದೆ, ಒಂದು 1.5 ವರ್ಷದಿಂದ ಜ್ಯೋತಿ ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಅಂತ, ಸೊ ಅಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಜೊತೆಗೆ ಮಣಿಪಾಲ ಆಸ್ಪತ್ರೆ ಗೋವಾ, ಇದಿಷ್ಟು ಆಸ್ಪತ್ರೆ. ಅಂದರೆ ನೇರವಾಗಿ ಹೇಳಬೇಕಂದ್ರೆ ಕರಾವಳಿ ಭಾಗದಲ್ಲಿರುವಂಥ ಮಣಿಪಾಲ ಸಂಸ್ಥೆ ಎಲ್ಲ ಆಸ್ಪತ್ರೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಬೋದು. ಸೊ ಈಗ ಇವತ್ತು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಕಾರ್ಡ್ ಮಾಡಿದ್ರೆ ಕಸ್ತೂರ್ಬಾ ಆಸ್ಪತ್ರೆ ಮಾತ್ರ ಅಲ್ಲ, ಕಸ್ತೂರ್ಬಾ ಆಸ್ಪತ್ರೆ ಮಾಡಿದ್ರು ಮಂಗಳೂರು ಕೂಡ ಹೋಗ್ಬೋದು. ಸೊ ಮಂಗಳೂರಲ್ಲಿ ಮಾಡಿದ್ರು ಇಲ್ಲಿ ಕೂಡ ಬರ್ಬೋದು. ಸೊ ಆ ಥರ ಆಪ್ಷನ್ ಉಂಟು. ಸೊ ಇದಿಷ್ಟು ಆಸ್ಪತ್ರೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಇವತ್ತು ಸಾಧ್ಯವಾಗುತ್ತೆ. ಓಕೆ, ಇಷ್ಟು ಆಸ್ಪತ್ರೆಗಳಲ್ಲಿ ನಾವು ಪ್ರಯೋಜನವನ್ನು ಪಡ್ಕೊಳ್ಬೋದು. ಹಾಗೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿಂದ, ಪ್ರಕಾಶ್ ಪೈ ಅಂತ ಹೇಳಿ. ಓಕೆ ಪ್ರಕಾಶ್ ಪೈ ಅವರೇ, ತಮ್ಮ ಪ್ರಶ್ನೆ ಕೇಳಬಹುದು? ಓಕೆ, ನಾನು ಮೊದಲು ಇನ್ಶೂರೆನ್ಸ್ ಕಂಪನಿಯಿಂದ ಇದೆ ಇಲ್ಲಿ. ಓಕೆ, ನಾನು ಇನ್ಶೂರೆನ್ಸ್ ಕಂಪನಿ ಇದ್ದೇನೆ, ಮೊದಲು ಇದ್ದೆ, ಈಗ ರಿಟೈರ್ಡ್ ಆಗಿದ್ದೇನೆ. ಈಗ ನಾನು ಮ್ಯಾಮ್ಸ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ, ಅದಕ್ಕೆ ಅವರ ಹತ್ರ ಒಂದು ಸ್ವಲ್ಪ ಕೇಳಬಹುದು. ಆರೋಗ್ಯ ಕಾರ್ಡ್ ಈಗ ಇನ್ಶೂರೆನ್ಸ್ ಮಾಡಿದವರಿಗೆ ಆರೋಗ್ಯ ಕಾರ್ಡ್ ಆಗ್ತದಾ? ಇನ್ಶೂರೆನ್ಸ್ ಮಾಡಿದವರಿಗೆ ಆರೋಗ್ಯ ಕಾರ್ಡ್ ಮಾಡಿಸ್ಬೋದು. ಯಾಕೆಂತ ಹೇಳಿದ್ರೆ ಇನ್ಶೂರೆನ್ಸ್ನಲ್ಲಿ ಓನ್ಲಿ ಒಳರೋಗಿಯಾಗಿ ಇನ್ ಪೇಷಂಟ್ ಟ್ರೀಟ್ಮೆಂಟ್ಗಳಿಗೆ ಮಾತ್ರ ಕವರ್ ಆಗ್ತದೆ, ಔಟ್ ಪೇಷಂಟ್ನವರಿಗೆ ಹೆಚ್ಚಾಗಿ ಕವರ್ ಆಗುವಂಥ ಯಾವುದೇ ಇನ್ಶೂರೆನ್ಸ್ ಸ್ಕೀಮ್ಗಳು ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಕಾರ್ಡ್ನ ಹೊಂದಿದ್ದಲ್ಲಿ ಅವರಿಗೆ ಈಗ ಅಡ್ಮಿಷನ್ ಆಗುವ ಮುಂಚೆ ತುಂಬ ತಪಾಸಣೆಗಳು ಅಥವಾ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಲಿಕ್ಕೆ ಇರ್ತದೆ, ಅಂಥ ಸಮಯದಲ್ಲಿ ಈ ಕಾರ್ಡ್ ಉಪಯೋಗ ಆಗ್ತದೆ. ಆದರೆ ಒಂದು ಈಗ ಅಡ್ಮಿಷನ್ ಆದಾಗ ಆ ಇನ್ಶೂರೆನ್ಸ್ ಕಾರ್ಡನ್ನು ಅವರು ಉಪಯೋಗಿಸ್ತಾ ಇರುವಾಗ ಮಣಿಪಾಲ ಆರೋಗ್ಯ ಕಾರ್ಡನ್ನು ಉಪಯೋಗಿಸಲಿಕ್ಕೆ ಇರುವುದಿಲ್ಲ. ಯಾವುದಾದ್ರೆ ಒಂದು ಕಾರ್ಡಿದ್ದು ಬೆನಿಫಿಟ್ ಮಾತ್ರ ಉಪಯೋಗಿಸ್ಕೊಳ್ಬೇಕಾಗ್ತದೆ, ಅದರಲ್ಲಿ ಮತ್ತೆ ಇನ್ನೊಂದು ಕಾರ್ಡನ್ನು ಯೂಸ್ ಮಾಡಲಿಕ್ಕೆ ಆಪ್ಷನ್ ಇರೋದಿಲ್ಲ. ಒಳರೋಗಿಯಾಗಿ ಇನ್ಶೂರೆನ್ಸ್ ಯೂಸ್ ಮಾಡ್ಕೊಳ್ಬೋದು ಅವ್ರ ಹತ್ರ ಬೆನಿಫಿಟ್ ಇರುವಾಗ.
ಓಕೆ ಆದ್ರೆ ಹೊರ ರೋಗಿಯಾಗಿ ಇನ್ಶೂರೆನ್ಸ್ ಕಾರ್ಡ್ ನಲ್ಲಿ ಹೆಚ್ಚಾಗಿ ಬೆನಿಫಿಟ್ ಇರುವುದಿಲ್ಲ ಮತ್ತು ಇದು ಮಾಡಬಹುದು ಅಲ್ಲ ಬೇರೆ ಅಂದ್ರೆ ಹಲೋ ಹಲೋ ಹಾ ಹೇಳಿ ಸರ್ ಬೇರೆ ಹೌದು ಬೇರೆ ಅವರಿಗೆ ಅದು ನಮ್ಮದಂದ್ರೆ ಈಗ ನಾವು ಮಾಡ್ತೇವೆ ನಮಗೆ ನನ್ನ ತೊಂದ್ರೆ ಇಲ್ಲ ಬೇರೆವರಿಗೆ ನಾನು ಅದಲ್ಲಿ ಆಡ್ ಮಾಡಬಹುದಾ ಬೇರೆ ಅವರಿಗೆ ಆಡ್ ಮಾಡಬಹುದಾ ಅಂತ ಕೇಳ್ತೀನಿ ಬೇರೆವರು ಅಂತ ಹೇಳಿದ್ರೆ ನಾವು ನಮ್ಮ ಕಾರ್ಡ್ ನಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಅನ್ನು ಆಡ್ ಮಾಡಬಹುದು ಕಾರ್ಡ್ ಮಾಡಿಸಬಹುದು ನೀವು ಆ ಕಾರ್ಡ್ ಮಾಡಿಸಿದ್ರೆ ಅವರಿಗೆ ಅದೇ ಈಗ ಅಡ್ಮಿಷನ್ ಆಗುವಾಗ ಇನ್ಶೂರೆನ್ಸ್ ಅನ್ನು ಉಪಯೋಗಿಸಿಕೊಳ್ಳಬಹುದು ಹೊರ ರೋಗಿಯಾಗಿ ಇದನ್ನು ಉಪಯೋಗಿಸಿಕೊಳ್ಳಬಹುದು ಇನ್ ಕೇಸ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗದೇ ಇದ್ದ ಸಮಯದಲ್ಲಿ ಅವರು ಜನರಲ್ ದರ್ಜೆಯಲ್ಲಿ ಅಡ್ಮಿಷನ್ ಆಗಿದ್ರೆ ಈ ಕಾರ್ಡ್ ನ ಉಪಯೋಗವನ್ನು ಪಡೆದುಕೊಳ್ಳಬಹುದು ಅವರು ಹೌದು ಇದನ್ನ ಸ್ವಲ್ಪ ಡಿಫರೆನ್ಸ್ ಯಾಕಂದ್ರೆ ಇನ್ಶೂರೆನ್ಸ್ ಅಲ್ಲಿ ಫಸ್ಟ್ ಇಯರ್ಸ್ ಅಲ್ಲಿ ಜ್ವರಕ್ಕೆ ಮತ್ತೆ ಇದಕ್ಕೆ ಮಾತ್ರ ಕೊಡೋದು ಇದಕ್ಕೆಲ್ಲ ಸಪರೇಟ್ ಬೇರೆ ಎಲ್ಲ ಕೊಡ್ತಾರೆ ಕಂಡಿದ್ದು ಅಲ್ಲ ಹೌದು ಕಂಡಿದ್ದು ಇದರಲ್ಲಿ ಅದಕ್ಕೆ ಡಿಫರೆನ್ಸ್ ತುಂಬಾ ಉಂಟು ಅದೇ ನೀವು ಹೇಳಿದ ಹಾಗೆ ಇದರಲ್ಲಿ ಯಾವ ತರ ಹೌದು ಖಂಡಿತ ನಿಮಗೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಅದೇ ನೀವು ಹೇಳಿದ ಕರೆಕ್ಟ್ ಆಗಿ ಇನ್ಶೂರೆನ್ಸ್ ಲಿಮಿಟೇಷನ್ ಲೆವೆಲ್ ಉಂಟು ಬಟ್ ಇಲ್ಲ ಆ ತರ ಯಾವುದೇ ಲಿಮಿಟೇಷನ್ ಇರುವುದಿಲ್ಲ ಹೌದೌದು ಮತ್ತೆ ನೀವು ಹೇಳಿದ ಹಾಗೆ ನೀವು ಬೇರೆ ಸೇರಿಸಬಹುದು ಅಂತ ಕೇಳಿದ್ರಿ ನೀವು ನಿಮ್ಮ ಫ್ಯಾಮಿಲಿ ತಗೊಂಡ್ರೆ ನೀವು ಹೆಂಡತಿ ನಿಮ್ಮ ಮಕ್ಕಳು 25 ವರ್ಷದ ಮಕ್ಕಳು ಇದ್ರೆ ಮದುವೆ ಆಗದ ಮಕ್ಕಳು ಅವರನ್ನು ಸೇರಿಸಿಕೊಳ್ಳಬಹುದು ಜೊತೆಗೆ ನಿಮ್ಮ ತಂದೆ ತಾಯಿ ನಿಮ್ಮ ಹೆಂಡತಿ ತಂದೆ ತಾಯಿ ಸೊ ಅಷ್ಟು ಜನರನ್ನ ಸ್ಕೀಮಿಗೆ ಒಂದು ಸಿಂಗಲ್ ಕಾರ್ಡ್ ಅಲ್ಲಿ ಆಡ್ ಮಾಡ್ಲಿಕ್ಕೆ ಆಪ್ಷನ್ ಉಂಟು ಇನ್ಫಾರ್ಮೇಶನ್ ಕೇಳಿದ್ರು ಆರೋಗ್ಯ ಕಾರ್ಡ್ ಬೆಸ್ಟ್ ಅಂತ ಹೇಳಿದ್ರು ಹಾಗೇನೆ ಯಾವುದೇ ಒಂದು ಸ್ಕೀಮ್ ಅನ್ನು ಅದನ್ನ ಯಾರು ಬಳಸ್ಕೊಳ್ತಾರೆ ಅವರಿಗೆ ಮಾತ್ರ ಅದರ ವ್ಯಾಲ್ಯೂ ಗೊತ್ತಿರುತ್ತದೆ ಅದು ಬಳಕೆ ಆಗೋ ತನಕ ಅದರ ವ್ಯಾಲ್ಯೂ ಗೊತ್ತಾಗುದಿಲ್ಲ ಬಳಕೆ ಬಂದ ಮೇಲೆ ಗೊತ್ತಾಗೋದು ಅಥವಾ ನಮಗೆ ಕಾಯಿಲೆ ಬಂದ ಮೇಲೆ ಗೊತ್ತಾಗೋದು ಅಲ್ಲಿ ತನಕ ಯಾರು ಕೂಡ ಚಿಂತೆ ಮಾಡುದಿಲ್ಲ ಮತ್ತೀಗ ಬೇರೆ 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 ಕಡೆ ಕೆಲವು ಆಸ್ಪತ್ರೆ ಮಾಡೋ ಕಾರ್ಡ್ ಮಾಡ್ತಾರೆ ಬಟ್ ಏನ್ ಗೊತ್ತಾ ವರ್ಷ ಪೂರ್ತಿ ಕೊಡ್ತಾರೆ ಕೆಲವರು ಇರ್ತಾರೆ ನಮ್ಮಲ್ಲಿ ಆ ತರ ಆಪ್ಷನ್ ಇಲ್ಲ ನಾವು ವರ್ಷಕ್ಕೆ 3 ತಿಂಗಳು ಅಥವಾ 4 ತಿಂಗಳು ಅಷ್ಟೇ ಕೊಡುವಂಥದ್ದು ನವಂಬರ್ಗೆ ಹೇಳಿದ್ರಲ್ಲ ನವಂಬರ್ಗೆ ಎಂಡ್ ಆಗ್ತದೆ ನವಂಬರ್ಗೆ ಎಂಡ್ ಮತ್ತೆ ಇಲ್ಲ ಮತ್ತೆ ಮುಂದಿನ ವರ್ಷ ಜೂನ್ ತನಕ ಕಾಯ್ಬೇಕು ಕಾರ್ಡ್ ಮಾಡಿಸ್ಬೇಕಾದ್ರೆ ಮಿಡ್ಲಲ್ಲಿ ಕೊಡುದಿಲ್ಲ ಆ ಮಿಡ್ಲಲ್ಲಿ ನಮ್ಗೆ ತುಂಬಾ ಜನ ಬರ್ತಾರೆ ನಾವು 100 ರೂಪಾಯಿ ಕೊಡ್ತೇವೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೇನೆ ಕಾರ್ಡ್ ಮಾಡಿಕೊಡಿ ಅಂತ ಬಟ್ ಆ ತರ ಆಪ್ಷನ್ ಇಲ್ಲ ನಮ್ಮಲ್ಲಿ ಅದು ನಮ್ಮಲ್ಲಿ ನಾವು ಮಾಡುದಿಲ್ಲ ಬಟ್ ಈಗ ಎಂತ ಮಾಡಿದ್ದೇವೆ ಅಂತ ಎಲ್ಲ ಕೂಡ ಡಿಜಿಟಲ್ ಸಿಸ್ಟಮ್ ಕೂಡ ಮಾಡಿದ್ದೇವೆ ನಾವು ಮೊದಲೇನು ಮಾಡ್ತೇವೆ ಅಂದ್ರೆ ಕಾರ್ಡ್ ಅನ್ನು ನಾವು ಅಪ್ಲಿಕೇಶನ್ ಫಿಲ್ ಮಾಡಿ ಕಲೆಕ್ಟ್ ಮಾಡ್ತಿದ್ವಿ ನಮ್ಮಲ್ಲಿ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿ ಮತ್ತೆ ಕೊಡ್ಲಿಕ್ಕೆ ಅದು ಪ್ರೊಸೆಸಿಗೆ ಸುಮಾರು 1-1.5 ತಿಂಗಳು ಆಗ್ತಿತ್ತು ಈಗ ಆನ್ ದಿ ಸ್ಪಾಟ್ ಕಾರ್ಡ್ ಕೊಡ್ತಿದ್ದೇವೆ ನಮ್ಮ ಮಣಿಪಾಲ ಆರೋಗ್ಯ ಕಾರ್ಡ್ ಕೂಡ ಇವತ್ತು ನಿಮಗೆ ATM ಕಾರ್ಡ್ ತರ ಕಾರ್ಡ್ ಮಾಡಿದ್ದೇವೆ ಅದೇ ಅಷ್ಟೇ ಇರೋದು ಅದಕ್ಕೆ ನಂಬರ್ ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಸೊ ಆನ್ ದಿ ಸ್ಪಾಟ್ ಅಲ್ಲಿ ನಮ್ಮಲ್ಲಿ ಕಾರ್ಡ್ ಮಾಡಿಸಿದ್ರು ಆನ್ ದಿ ಸ್ಪಾಟ್ ಕಾರ್ಡ್ ಅನ್ನು ಇಶ್ಯೂ ಮಾಡಿಬಿಡ್ತೇವೆ ಆ ನಂಬರ್ ಇಟ್ಕೊಂಡು ಬಂದ್ರೆ ಸಾಕಾಗುತ್ತೆ ಎನಿ ಟೈಮ್ ಒಂದೇ ಕಾರ್ಡ್ ಮಿಸ್ ಆದ್ರೂ ಕೂಡ ಆ ನಂಬರ್ ಇದ್ರೆ ಸಾಕಾಗುತ್ತೆ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಬೆನಿಫಿಟ್ ಸಿಗ್ತದೆ ಹಾಗೆ ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ ಸತೀಶ್ ಅಂತ ಹೇಳಿ ಕುಕ್ಕಿ ಕಟ್ಟೆಯಿಂದ ಕರೆ ಮಾಡ್ತಾ ಇದ್ದಾರೆ ನಮಸ್ತೆ ಹಲೋ ನಮಸ್ತೆ ಸರ್ ಹೇಳಿ ತಮ್ಮ ಪ್ರಶ್ನೆಯನ್ನ ಕೇಳಬಹುದು ನಮಗೆ ಈಗ ಜೀ ಶಂಕರ್ ಕಾರ್ಡ್ ಇದ್ರೆ ಮೇಡಂ ಅಲ್ಲ ನಾವು ಈಗ ಈಗಾಗಲೇ ಆನ್ಸರ್ ಮಾಡಿದ್ವಿ ಅದಕ್ಕೆ ಒಂದು ಕಾರ್ಡನ್ನು ಒಮ್ಮೆಗೆ ಒಂದು ಕಾರ್ಡನ್ನು ಮಾತ್ರ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯತೆ ಸೊ ಎರಡೆರಡು ಕಾರ್ಡನ್ನು ಬಳಸಲಿಕ್ಕೆ ಬರುವುದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು 100 ರೂಪಾಯಿದು ಚಿಕಿತ್ಸೆ ಇದ್ರೆ ಜಿ ಸಂಖ್ಯೆ 20% ಡಿಸ್ಕೌಂಟ್ ಸಿಕ್ಕರೆ ಮತ್ತೆ ಇದ್ರಲ್ಲಿ ಕೂಡ 20% ಡಿಸ್ಕೌಂಟ್ ಕೊಡಿ ಅಂದ್ರೆ ಆಗುದಿಲ್ಲ ಸೊ ಅಲ್ಲಿ 40% ಡಿಸ್ಕೌಂಟ್ ಸಿಗುದಿಲ್ಲ ಹೌದು ಒಂದು ಟೈಮಿಗೆ ಒಂದು ಮಾತ್ರ ಕಾರ್ಡ್ ಉಪಯೋಗ ಮಾಡ್ಕೋಬಹುದು ಸೊ ಕಾರ್ಡ್ಸ್ ಮಾಡಿಸ್ಕೊಡ್ಬಾರ್ದು ಕಾರ್ಡ್ಸ್ ಮಾಡಿಸ್ಕೊಂಡು ಇಟ್ಲು ಒಳ್ಳೇದು ಯಾಕಂದ್ರೆ ಜಿ ಶಂಕರ್ ಕಾರ್ಡ್ ನಿಮ್ಗೆ ಗೊತ್ತಿರೋ ಯಾಕಂದ್ರೆ ಲಿಮಿಟೇಷನ್ ಎಲ್ಲ ಉಂಟು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ವರ್ಷಕ್ಕೆ 50,000 ಸಿಗುತ್ತೆ ಅಲ್ಲಿ ಎಷ್ಟು ಸಿಗುತ್ತೆ ಹಲೋ ಓಕೆ ಹೇಳಿ ಮೇಡಂ ಓಕೆ ವರ್ಷಕ್ಕೆ ಎಷ್ಟು ಸಿಗ್ತದೆ ಅಂತ ಕೇಳ್ತಾ ಇದ್ದಾರೆ ಸರ್ ಈಗ ಜಿ ಶಂಕರ್ ಕಾರ್ಡ್ ಅಲ್ಲಿ 50,000 ತನಕ ಸಿಗ್ತದೆ ಅಲ್ವಾ ಸೊ ಒಂದು ಸಲ ನಿಮ್ಮ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ ನೀವು ಒಂದ್ಸಲ 50,000 ತನಕ ಸಿಗ್ತದೆ ಮತ್ತೆ ಔಟ್ ಪೇಷಂಟ್ ಗೆ ಸಹ ಹೌದು ಔಟ್ ಪೇಷಂಟ್ ಉಂಟು ಒಂದ್ವೇಳೆ ಇನ್ ಪೇಷಂಟ್ ಆಗಿ ಅಡ್ಮಿಷನ್ ಆದ್ರೆ ಒಂದ್ಸಲ 50,000 ರೂಪಾಯಿ ಖಾಲಿ ಆದ್ರೆ ಮತ್ತೆ ನಿಮ್ಗೆ ಯಾವ್ದು ಸಿಗುದಿಲ್ಲ ಅಲ್ಲ ಅಂತ ಸಂದರ್ಭದಲ್ಲಿ ಈ ಮಣಿಪಾಲ ಆರೋಗ್ಯ ಕಾರ್ಡ್ ಉಪಯೋಗ ಮಾಡ್ಕೋಬಹುದು ಹೌದು ಸೊ ಎರಡು ಕಾರ್ಡ್ ಒಳ್ಳೇದು ಎರಡು ಕಾರ್ಡ್ ಬಳಸ್ಕೊಳ್ಳಿ ಎರಡು ಕಾರ್ಡ್ ಮಾಡಿಸ್ಕೊಂಡು ಒಳ್ಳೇದು ನಿಮಗೆ ಧನ್ಯವಾದಗಳು ಹಾಗೆ ಸರ್ ಈ ಕಾರ್ಡ್ ಅನ್ನು ನಾವು ಎಲ್ಲೆಲ್ಲ ಮಾಡಿಸಬಹುದು ಜನರಿಗೆ ಗೊತ್ತಾಗಬೇಕಲ್ಲ ಓಕೆ ಅದೇ ಅದೇ ಹೇಳಿದೆ 20 ವರ್ಷದ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಮಾತ್ರ ಅಂತ ನಾವು ಸೀಮಿತವಾಗಿ ಸ್ಟಾರ್ಟ್ ಮಾಡಿದ್ದು ಅವಾಗ ನಮ್ಮ ಆಸ್ಪತ್ರೆಗಳಲ್ಲಿ ಮಾತ್ರ ಮಾಡಿಸ್ತಾ ಇದ್ವಿ ಆಮೇಲೆ ಇದು ಕಾರ್ಡ್ ಹೆಚ್ಚುತ್ತ ಅಂದರೆ ಜನಪ್ರಿಯತೆ ಹೆಚ್ಚಿತ್ತು ಹಾಗೆ ಉಪಯೋಗಿಸುವವರ ಸಂಖ್ಯೆ ಕೂಡ ಹೆಚ್ಚುತ್ತಾ ಹೋಯಿತು ಸೊ ಇಂಥ ಸಂದರ್ಭದಲ್ಲಿ ನಮ್ಮದು ಈಗ 15 ಜಿಲ್ಲೆಗಳಲ್ಲಿ ಕವರ್ ಆಗಿದೆ ಕೇರಳ ಹಾಗೂ ಗೋವಾ ರಾಜ್ಯದಲ್ಲಿ ಕೂಡ
ಕಾರ್ಡ್ ಮಾಡಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ನಾವು ಆಸ್ಪತ್ರೆಗಳಲ್ಲಿ ಕೌಂಟರ್ ಮಾಡುವುದಷ್ಟೇ ಅಲ್ಲದೆ ನಾವು ನಮ್ಮದೇ ಆದ ಪ್ರತಿನಿಧಿಗಳನ್ನು ಆಲ್ಮೋಸ್ಟ್ ಒಂದು ತಾಲೂಕಾ ಲೆವೆಲಲ್ಲಿ ಒಬ್ಬೊಬ್ಬರು ಇದ್ದಾರೆ. ಈಗ ಈ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಹೋಬಳಿ ಮಟ್ಟದಲ್ಲಿ ಕೂಡ ಇದ್ದಾರೆ ಒಬ್ಬೊಬ್ಬರು ಏಜೆಂಟ್ಗಳು, ನಮ್ಮ ಪ್ರತಿನಿಧಿಗಳಿದ್ದಾರೆ. ಸೊ ಅವ್ರ ಹತ್ರ ಕೂಡ ಮಾಡಿಸ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ಕಾರ್ಡ್ ಮಾಡಿಸಿದ್ದಕ್ಕೋಸ್ಕರ ಆಸ್ಪತ್ರೆಗೆ ಬರಬೇಕನ್ನುವ ಒಂದು ಇದಿಲ್ಲ. ನಿಮ್ಮ ಊರಿನಲ್ಲೇ ಇರ್ತಾರೆ, ಅಕ್ಕಪಕ್ಕದಲ್ಲಿ ಇರ್ತಾರೆ. ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಪತ್ರಿಕೆಗಳಲ್ಲಿ ಎಲ್ಲ ತಿಳಿಸ್ತಾ ಇರ್ತೇವೆ, ಇಂಥ ಭಾಗದಲ್ಲಿ ಇಂಥ ಏಜೆಂಟ್ಗಳಿದ್ದಾರೆ, ಪ್ರತಿನಿಧಿಗಳಿದ್ದಾರೆ ಅಂತ. ಸೊ ಅವರ ನಂಬರ್ಗಳ ಅಥವಾ ಅವರನ್ನು ತಲುಪಿಸಿ ಅವರ ಹತ್ರ ಹೋಗಿ ಅವ್ರ ಕಾರ್ಡ್ ಮಾಡಿಸ್ಕೊಳ್ಬಹುದು, ಈ ಆಪ್ಷನ್ ಕೂಡ ಇದೆ. ಇದಿಷ್ಟಲ್ಲದೆ ಈಗ ಎಲ್ಲ ಆನ್ಲೈನ್ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಹಾಗೆ ನಮ್ಮದು ಕೂಡ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಕೂಡ ಇದೆ. ಮಣಿಪಾಲ್ ಹೆಲ್ತ್ ಕಾರ್ಡ್ ಡಾಟ್ ಕಾಮ್ ಅಂತ ಹೇಳಿ ನಮ್ಮದು ಲಿಂಕ್ ಇದೆ. ಆ ಲಿಂಕಲ್ಲಿ ಹೋದರೆ ಅವರಿಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಅಂದರೆ ಕಾರ್ಡ್ ಮಾಡಿಸುವವರು ಅವರೇ ಕಾರ್ಡನ್ನು ಚೂಸ್ ಮಾಡಿಕೊಂಡು ಅವರೇ ಅವಧಿಗಳನ್ನು ಕೂಡ 1 ವರ್ಷದ 2 ವರ್ಷದ ಅಥವಾ ವೈಯಕ್ತಿಕ ಕೌಟುಂಬಿಕ ಕೌಟುಂಬಿಕ ಪ್ಲಸ್ ಹೀಗೆ ಯಾವ ಕಾರ್ಡ್ ಬೇಕು ಅದ ಕಾರ್ಡ್ ಅವರೇ ಚೂಸ್ ಮಾಡ್ಕೊಳ್ಬೋದು. ಅವರೇ ಅದರ ಬಗ್ಗೆ ಮಾಹಿತಿ ಅಂದರೆ ಅವರ ಹೆಸರು ವಯಸ್ಸು ವಿಳಾಸ ಎಲ್ಲವನ್ನು ಅದರಲ್ಲಿ ಆ್ಯಡ್ ಮಾಡಿದರೆ ಆನ್ಲೈನಲ್ಲಿ ಅವರಿಗೆ ಕಾರ್ಡ್ ತಲುಪಿಸುವ ವ್ಯವಸ್ಥೆ ಕೂಡ ಇದೆ. ಸೊ ಈ ರೀತಿಯಾಗಿ 3 ವಿಧದಲ್ಲಿ ಕಾರ್ಡ್ ಮಾಡಿಸ್ಕೊಳ್ಬೋದು. ಈಗ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಕಾರ್ಡ್ ಮಾಡಿಸ್ಕೊಳ್ಳಿಕ್ಕಿದ್ರೆ ಆಸ್ಪತ್ರೆಯಲ್ಲಿ ನಮ್ಮ ಕೌಂಟರ್ಗಳಿದ್ದಾರೆ, ಅವ್ರ ಹತ್ರ ಮಾಡಿಸ್ಕೊಳ್ಬೋದು. ಇನ್ನು ಪ್ರತಿನಿಧಿಗಳ ಹತ್ರ ಮಾಡಿಸ್ಕೊಳ್ಬೋದು ದೂರದ ಊರಲ್ಲಿ ಇದ್ದರೆ, ಅಥವಾ ಸೆಲ್ಫ್ ರಿಜಿಸ್ಟ್ರೇಷನ್ ಕೂಡ ಮೂಲಕ ಕೂಡ ಮಾಡಿಸ್ಕೊಳ್ಬೋದು. ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಓಕೆ ಸರ್, ನೀವು ಆನ್ಲೈನಲ್ಲಿ ಅಂತ ಹೇಳಿದಿರಲ್ಲ ಮಾಡ್ಕೊಳ್ಬಹುದು ಅಂತ ಹೇಳಿ, ಕಾರ್ಡ್ ಹೇಗೆ ತಲುಪ್ತದೆ ಅಂದ್ರೆ ಎಷ್ಟು ದಿನಗಳು ಬೇಕಾಗ್ತದೆ? 1 ವಾರದಲ್ಲಿ ತಲುಪ್ತದೆ. ಅವರು ಅದರಲ್ಲಿ ಮಾಹಿತಿಗಳನ್ನು ನಾನು ಹೇಳಿದಲ್ಲ, ಹೆಸರು ವಯಸ್ಸು ವಿಳಾಸಗಳನ್ನು ಮತ್ತೆ ಅವಧಿ ಯಾವುದು ರೀತಿಯ ಕಾರ್ಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಪೇಮೆಂಟ್ ಆಪ್ಷನ್ ಬರ್ತದೆ. ಪೇಮೆಂಟ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ನಮಗೆ ಅದು ಡೀಟೇಲ್ಸ್ ನೆಕ್ಸ್ಟ್ ಡೇ ಸಿಗ್ತದೆ, ಪೇಮೆಂಟ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗದ್ದು ಹಾಗೆ ಮಾಹಿತಿ ಕೂಡ ಯಾರದೆಲ್ಲ ಹೆಸರಿದೆ ಅಂತ. ಸೊ ನಾವು ಅದನ್ನು ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ತೇವೆ ಅವ್ರ ಹತ್ರ ಕಾಲ್ ಮಾಡಿ, ನೀವು ಕಾರ್ಡ್ ಮಾಡಿದ್ರಲ್ಲ ಇಂಥ ಇಂಥದ್ದು ಮಾಹಿತಿ ಸರಿ ಇದೆಯಾ ಅಂತ. ಅದು ಸರಿ ಇದೆ ಅಂತ ಹೇಳಿದರೆ ನಾವು ಇಮ್ಮಿಡಿಯೇಟ್ ಕಾರ್ಡ್ ರೆಡಿ ಮಾಡಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕ ಅವರಿಗೆ ತಲುಪಿಸ್ತೇವೆ. ಹತ್ತಿರದವರಾದರೆ ಉಡುಪಿ ಮಣಿಪಾಲದವರೇ ಆದರೆ ಅವರು ಅದು ನಮ್ಮ ಆಸ್ಪತ್ರೆಗೆ ಬರಲಿಕ್ಕಾದರೆ ಅವರಿಗೆ ಅಲ್ಲಿಯೇ ಕಾರ್ಡನ್ನು ಕೂಡ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ. ಸೊ ಹೆಚ್ಚಾಗಿ 1 ವಾರದ ಒಳಗೆ ಅವರಿಗೆ ಕಾರ್ಡ್ ತಲುಪ್ತದೆ. ಇದು ಕಾರ್ಡ್ ತಲುಪುವ ವಿಷಯದಲ್ಲಿ. ಇನ್ನು ಬೆನಿಫಿಟ್, ಈಗ ಸೌಲಭ್ಯ, ಈಗ ಕಾರ್ಡ್ ಮಾಡಿಸುವವರಿಗೆ ಈಗ ರಿನ್ಯೂವಲ್ ಮಾಡಿಸುವವರು ಇರ್ಬೋದು ಅಥವಾ ಕಾರ್ಡ್ ಮಾಡಿಸಿದರೆ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಕಾರ್ಡ್ ಮಾಡಿಸಿದವರಿಗೆ ಏನಾದರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ವ್ಯಾಲಿಡಿಟಿ ಸ್ಟಾರ್ಟ್ ಆಗ್ತದೆ, ಅವರು ಉಪಯೋಗಿಸ್ಕೊಳ್ಬೋದು. ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಈ ಕಾರ್ಡನ್ನು ಇಮಿಡಿಯೇಟ್ ಆಗಿ ಉಪಯೋಗಿಸ್ಕೊಳ್ಬೋದು. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕಾರ್ಡದ್ದು ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಆನ್ಲೈನಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡಿದಾಗ ಒಂದು ಮೆಸೇಜ್ ಹೋಗ್ತದೆ. ಈಗ ಪ್ರತಿನಿಧಿಗಳು ಅಥವಾ ಆಸ್ಪತ್ರೆಯಲ್ಲಿ ಕೂಡ ಮಾಡಿಸಿದಾಗ ಅವ್ರದ್ದು ಕಾರ್ಡ್ ಎಂಟ್ರಿ ಆದ ತಕ್ಷಣ ಒಂದು ಮೆಸೇಜ್ ಹೋಗ್ತದೆ. ಆ ಮೆಸೇಜನ್ನು ನಮ್ಮ ಆಸ್ಪತ್ರೆಯ ಬಿಲ್ಲಿಂಗ್ ಕೌಂಟರ್ಗಳಲ್ಲಿ ಎಲ್ಲೆಲ್ಲಿ ಹಣ ಸಂದಾಯ ಹಣ ಇದು ಮಾಡುವಾಗ ಅವರು ತೋರಿಸಿದರೆ ಆ ಬೆನಿಫಿಟ್ ವ್ಯಾಲಿಡಿಟಿ ಎಲ್ಲ ಚೆಕ್ ಮಾಡಿ ಬಿಲ್ಲಿಂಗ್ ಕೌಂಟ್ರಲ್ಲಿರುವ ಸ್ಟಾಫ್ನವರು ಅವರಿಗೆ ವ್ಯಾಲಿಡ್ ಕಾರ್ಡ್ ಆದರೆ ಅವರಿಗೆ ಇಮಿಡಿಯೇಟ್ ಬೆನಿಫಿಟ್ ಕೊಡುವ ವ್ಯವಸ್ಥೆ ಕೂಡ ಇರ್ತದೆ. ಆ ಮೆಸೇಜ್ ತೋರಿಸಿದರೆ ಕೂಡ ಸಾಕಾಗ್ತದೆ, ಅವರ ಮೊಬೈಲ್ ನಂಬರ್ಗೆ ಬರುವ ಮೆಸೇಜ್ಗೆ ಮೆಸೇಜನ್ನು ತೋರಿಸಿದರೆ ಸೌಲಭ್ಯ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟ. ಹಾಗಿದ ಸರ್, ಇನ್ನೊಂದು ಪ್ರಶ್ನೆನ ಕೇಳಬೇಕು. ಈ ಕಾರ್ಡ್ ಅನ್ನೋದು ಅಂದರೆ ಈ ಥರ ಸರ್ಕಾರಿ ಅಥವಾ ಏನೋ ಇನ್ಸೂರೆನ್ಸ್ನ ಯೋಜನೆ ಅಂತ ಹೇಳ್ತಾರೆ, ಅದಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ? ಈಗ ಆಲ್ರೆಡಿ ಒಬ್ರು ಕಾರ್ಡ್ ಮಾಡಿ ಕಾಲ್ ಮಾಡಿ ಕೇಳಿದ್ರು ಇನ್ಶೂರೆನ್ಸ್ನವರು ಅಂತ ಹೇಳಿ. ಸೊ ಈಗ ಅದೇ ಸರ್ಕಾರದ್ದೇ ಇರ್ಬೋದು ಅಥವಾ ಸರ್ಕಾರೇತರ ಯೋಜನೆಗಳು ಅಂದರೆ ಜನರಲ್ ಇನ್ಶೂರೆನ್ಸ್ ಇರ್ಬೋದು, ಅದರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಂದೊಂದು ರೀತಿಯಾದ ನಿರ್ಬಂಧನೆಗಳು ಇರ್ತದೆ. ಹೆಚ್ಚಾಗಿ ಕವರ್ ಮಾಡ್ತಾರೆ, ಬಟ್ ಸ್ಟಿಲ್ ಒಂದು ನಿರ್ಬಂಧನೆ ಟೈಪ್ ಇರ್ತದೆ. ಈಗ ಸರ್ಕಾರದ ಯೋಜನೆಗಳಲ್ಲಿ ಅವರು ಈಗ ಆಯುಷ್ಮಾನ್ ಭಾರತ್ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಒಂದು 1800-1900 ಕೋಡನ್ನು ಅವರು ಅದರಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ರಿಲೇಟೆಡ್ ಕೋಡ್. ಸೊ ಅದು ಹೆಚ್ಚಾಗಿ ಆಲ್ಮೋಸ್ಟ್ ಕವರ್ ಆಗ್ತದೆ, ಬಟ್ ಕೆಲವೆಲ್ಲ ಕವರ್ ಆಗದೇ ಇರುವಂಥದ್ದು ಇರ್ತದೆ. ಇನ್ನು ಸರ್ಕಾರ ಇತರ ಯೋಜನೆಗಳ ಬಗ್ಗೆ ಬಂದಾಗ ಅವರು ಕಾಲ್ ಮಾಡಿದವರು ಕೂಡ ಹೇಳಿದರು ಕೆಲವೊಂದು ಸಂದರ್ಭದಲ್ಲಿ ಅದು ಕವರ್ ಆಗುವುದಿಲ್ಲ ಅಂತ. ಈಗ ಕಾರ್ಡ್ ಮಾಡಿಸುವಾಗ ಜನರಲ್ ಇನ್ಶೂರೆನ್ಸ್ ಕಾರ್ಡ್ ಮಾಡಿಸುವಾಗ ಡಯಾಬಿಟೀಸ್ ಅಥವಾ ಬಿ ಪಿ ಇದ್ದರೆ ಅದಕ್ಕೆ ಸಂಬಂಧಿತ ಕಾಯಿಲೆ ಏನಾದರೂ ಟ್ರೀಟ್ಮೆಂಟ್ಗೆ ಬಂದರೆ ಅದು ಕವರ್ ಆಗೋದಿಲ್ಲ, ಅದಕ್ಕೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಹೇಳಿ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅದು ಕವರ್ ಆಗದೇ ಇರುವಂಥ ಇದು ಚಾನ್ಸಸ್ ಇರ್ತದೆ. ಸೊ ಅಥವಾ ಈ ರೀತಿಯಾದ ತುಂಬ ನಿರ್ಬಂಧನೆಗಳಿದೆ ಸರ್ಕಾರದ್ದು ಅಥವಾ ಸರ್ಕಾರೇತರದ್ದು ಕಾರ್ಡ್ಗಳಲ್ಲಿ. ಸೊ ಆ ರೀತಿಯಾಗಿ
ಇರೋದ್ರಿಂದ ಈ ಆರೋಗ್ಯ ಕಾರ್ಡ್ ಮಾಡಿಸಿದ್ರೆ ನಾವು ಯಾವುದೇ ರೀತಿಯಾದ ಕಾಯಿಲೆ ಬಗ್ಗೆ ಕೇಳುವುದಿಲ್ಲ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅದು ಯಾವುದು ಕೂಡ ಕೇಳುವುದಿಲ್ಲ. ಸೊ ಅವರಿಗೆ ಯಾವ ರೀತಿಯಾದ ನಾವು ಈ ರಿಯಾಯಿತಿ ದರಗಳನ್ನು ನಾವು ಹೇಳಿದ್ದೇವೆ ಅದಕ್ಕೆ ಸಿಗುವಂಥ ಡಿಸ್ಕೌಂಟ್ಗಳನ್ನು ಅವರಿಗೆ ತಲುಪಿಸಲಿಕ್ಕೆ ಸುಲಭ ಆಗ್ತದೆ. ಸೊ ಆ ರೀತಿಯಾಗಿ ಗಮನಿಸಿದಾಗ ಈ ಕಾರ್ಡ್ ಒಂದು ವಿಭಿನ್ನವಾಗಿ ಇದು ಬರ್ತಾ ಇದೆ. ಯಾವ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಇರ್ಬೋದು ಹೆಚ್ಚು ಕಡಿಮೆ ಇಂತಹ ಥರದ ಕಾರ್ಡ್ ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಿಮ್ಮ ಅದು ಇನ್ನೂ ಒಂದು ಅಂತ ಹೇಳಿದರೆ ಸರ್ಕಾರದಿರ್ಬೋದು ಸರ್ಕಾರೇತರ ಯೋಜನೆಗಳಲ್ಲಿ ಅದು ಅಪ್ರೂವಲ್ಗೆ ಕಾಯಬೇಕಾಗ್ತದೆ. ಅದು ಕೆಲವೊಮ್ಮೆ 3 ಗಂಟೆ ಕೂಡ ಆಗ್ಬೋದು, ಕೆಲವೊಮ್ಮೆ 1 ದಿವಸ ಕೂಡ ಆಗ್ಬೋದು. ಮತ್ತು ಕೆಲವು ಸರ್ಕಾರದ ಯೋಜನೆಗಳಲ್ಲಿ ಅಪ್ರೂವ್ ಆದಮೇಲೆ ಟ್ರೀಟ್ಮೆಂಟ್ ಮಾಡಬೇಕಂತ ಉಂಟು, ಅಪ್ರೂವ್ ಆಗುವ ತನಕ ಕಾಯಬೇಕಾಗ್ತದೆ ಅಂತ. ಸೊ ಈ ರೀತಿಯಾದ ಎಲ್ಲ ಇದೆ. ಇದರಲ್ಲಿ ಹಾಗೆ ಅಲ್ಲ, ಇದರಲ್ಲಿ ನೀವು ಕಾರ್ಡನ್ನು ತೋರಿಸಿದರೆ ಹೊರ ರೋಗಿ ಆಗಿರ್ಬೋದು ಅಥವಾ ಒಳ ರೋಗಿ ಆದಾಗ ನಿಮಗೆ ಯಾವ ರೀತಿಯ ಬೆನಿಫಿಟ್ ಸಿಗಬೇಕು. ಈಗ 50% ಡಿಸ್ಕೌಂಟ್, 30% ಡಿಸ್ಕೌಂಟ್ ಅಂತ ಏನು ನಾವು ಹೇಳಿದ್ದೇವೆ ಅದು ನೀವು ಹಣ ಕಟ್ಟುವ ಮುಂಚೆ ಅದು ಡಿಸ್ಕೌಂಟ್ ಆಗಿ ನಿಮಗೆ ಸಿಗುವಂಥದ್ದು. ಸೊ ನೀವು ಈಗ 200 ರೂಪಾಯಿ ಕಟ್ಟುವ ಬದಲು ಈ ಕಾರ್ಡನ್ನು ತೋರಿಸಿದರೆ ಅದರಲ್ಲಿ 100 ರೂಪಾಯಿ ಕಟ್ಟಬೇಕಾಗ್ತದೆ. ಈಗ 1000 ರೂಪಾಯಿದು ರಕ್ತ ಮೂತ್ರ ತಪಾಸಣೆದ್ದು ಹೇಳಿದರೆ ಡಾಕ್ಟ್ರು 1000 ರೂಪಾಯಿ ಆಗಿದೆ ಅಂತ ಬಿಲ್ಲಿಂಗ್ ಕೌಂಟರ್ ಅವರು ಹೇಳಿದಾಗ ನೀವು ಈ ಕಾರ್ಡನ್ನು ತೋರಿಸಿದರೆ ಅವ್ರ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ನಿಮಗೆ ಬೆನಿಫಿಟ್ ಸಿಗ್ತದೆ ಹೇಳಿದರೆ 300 ರೂಪಾಯಿ ಡಿಸ್ಕೌಂಟ್ ಆಗಿ 700 ರೂಪಾಯಿ ಕಟ್ಟಲಿಕ್ಕೆ ಮಾತ್ರ. ಸೊ ನೀವು ಯಾವುದೇ ರೀತಿಯಾಗಿ ಕಾಯಬೇಕಾದ ಅವಶ್ಯಕತೆ ಇಲ್ಲ, ಮತ್ತು ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ. ಅದು ಬರ್ಬೋದಾ ಬರೋದಿಲ್ಲ, ನಾನು ಕಾರ್ಡ್ ಮಾಡಿಸಿದೆ ನನಗೆ ಅದರಿಂದ ಬೆನಿಫಿಟ್ ಸಿಗ್ತದಾ ಇಲ್ವಾ ಈ ರೀತಿಯಾದ ಯಾವುದೇ ಟೆನ್ಷನ್ ಇರುವುದಿಲ್ಲ ಅಂತ ಹೇಳಿ. ಓಕೆ, ಹಾಗೆ ಹಾಗೆ ಸರ್, ಇನ್ನು ಕೊನೆಯದಾಗಿ ಈ ಮಣಿಪಾಲ್ ಕಾರ್ಡ್ ಆರೋಗ್ಯ ಕಾರ್ಡ್ನ ಬಗ್ಗೆ ಜನರಿಗೆ ಏನಾದರೂ ಒಂದು ಮೆಸೇಜ್ ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಪ್ರತಿ ಸಲ ಹೇಳುವಂಥದ್ದು ನಾನೆಲ್ಲ ಸಿಕ್ಕಿದವರಿಗೆ ಹೇಳುವಂಥದ್ದು ಉಂಟು. ಯಾಕಂದರೆ ನಾವತ್ತು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದಾಗ ಅದಕ್ಕೆ ಇನ್ಸೂರೆನ್ಸ್ ಉಂಟು. ಒಂದು ಮನೆಗೆ ಮಾಡಿದರೆ, ಮನೆಗೆ ಲೋನ್ ಮಾಡಿದರೆ ಬ್ಯಾಂಕ್ನವರು ಲೋನಿಗೆ ಇನ್ಸೂರೆನ್ಸ್ ಮಾಡ್ತಾರೆ, ಮನೆಗೆ ಇನ್ಸೂರೆನ್ಸ್ ಮಾಡ್ತಾರೆ, ಒಂದು ಅಂಗಡಿ ಮಾಡೋದಕ್ಕೆ ಇನ್ಸೂರೆನ್ಸ್ ಮಾಡ್ತಾರೆ, ಈಗ ಜಾನುವಾರುಗಳು ಕೂಡ ಇನ್ಸೂರೆನ್ಸ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ ಅಂದರೆ ಹೆಚ್ಚಿನವ್ರು ಮಾಡಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹೇಳೋದು, ವರ್ಷದಲ್ಲಿ ನೀವು ಹೊರಗೆ ಹೋಗಿ ಊಟ ಮಾಡುವ ಅಥವಾ ತಿಂಡಿ ತಿನ್ನುವ ಒಂದು ದಿವಸ ಅದನ್ನು ಉಳಿಸಿ ಅದರಲ್ಲಿ ಕಾರ್ಡನ್ನು ಮಾಡಿಸ್ಕೊಳ್ಳಿ, ನಿಮ್ಮ ಎಲ್ಲರೂ ಕೂಡ ಹ್ಯಾಪಿಯಾಗಿರಿ, ಆರೋಗ್ಯವಂತರಾಗಿರಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಓಕೆ ಸರ್, ನೀವು ಕೊನೆಯದಾಗಿ ಏನು ಹೇಳ್ತೀರಾ? ಅದೇ ಅವ್ರು ಹೇಳಿದಾಗೆ, ಈಗ ಮೊಬೈಲ್ ಕೂಡ ಬರೀ ಅಷ್ಟೇ ಅಲ್ಲ, ಒಂದು 10,000 ಮೊಬೈಲ್ ತೊಗೊಂಡ್ರೆ ಫಸ್ಟ್ ಕವರ್ ಮತ್ತು ಟೆಂಪರ್ಡ್ ಗ್ಲಾಸ್ ಫಸ್ಟಿಗೆ ಹಾಕಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತೇವೆ. ಸೊ ಇದು ಆಲ್ರೆಡಿ ಹೇಳಿದಾಗೆ 300 ರೂಪಾಯಿಗೆ ವೈಯಕ್ತಿಕ ಕಾರ್ಡ್, 600 ರೂಪಾಯಿಗೆ ಒಂದು ಕುಟುಂಬ ಒಂದೇ ಕವರ್ ಮಾಡ್ತೇವೆ, ಗಂಡ ಹೆಂಡತಿ ಮತ್ತು ಇನ್ನು ಅತ್ತೆ ಮಾವ ಅಪ್ಪ ಅಮ್ಮನನ್ನು ಆ್ಯಡ್ ಮಾಡಲಿಕ್ಕೆ 750 ರೂಪಾಯಿ ವರ್ಷಕ್ಕೆ. 200 ರೂಪಾಯಿ ಜಾಸ್ತಿ ಕಟ್ಟಿದರೆ 950 ರೂಪಾಯಿ ಕಟ್ಟಿದರೆ 2 ವರ್ಷದ ಅವಧಿಯಲ್ಲಿ ಸಿಗ್ತದೆ. ಇದರಲ್ಲಿ ಯಾರು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಇಷ್ಟೊಂದು ನಮ್ಮ 7 ಆಸ್ಪತ್ರೆಗಳಲ್ಲಿ ಹೇಳಿದ ಹಾಗೆ ಎಷ್ಟು ಸರಿ ಕೂಡ ಉಪಯೋಗಿಸ್ಬೋದು. ಇಂಥ ಒಂದು ವಿಭಿನ್ನವಾದ ಕಾರ್ಡ್ ಇದೆ, ಅನೇಕ ಜನರು ಮಾಡಿಸಿದ್ದಾರೆ. 4,25,000 ಜನ ಅಂತ ಹೇಳಿದರೆ ಕಡಿಮೆ ಇಲ್ಲ. ಹಾಗೆ ನಮ್ಮ ಈಗ ನಮ್ಮ ಲೆಕ್ಕಾಚಾರ ನೋಡುವಾಗ ಕಳೆದ ವರ್ಷದಲ್ಲಿ ಹೊರ ರೋಗಿಯಾಗಿ ಆಲ್ಮೋಸ್ಟ್ 50%ಅಷ್ಟು ಜನ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಇನ್ನೂ 50% ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ ಅಥವಾ ಉಪಯೋಗಿಸ್ತಾ ಇಲ್ಲ, ಅದರ ಬೆನಿಫಿಟ್ಗಳ ಬಗ್ಗೆ ಅಷ್ಟು ಗೊತ್ತಿರದೇ ಇರ್ಬೋದು. ಇನ್ನು ಒಳರೋಗಿಯಾಗಿ ನೋಡಿದಾಗ ಆಲ್ಮೋಸ್ಟ್ 20%ಅಷ್ಟು ಜನರಲ್ ವಾರ್ಡ್ನಲ್ಲಿ ಇರುವವರು ಈ ಕಾರ್ಡ್ನನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಹೀಗೆ ಹೆಚ್ಚಿನ ಜನರಿಗೆ ಮಾಹಿತಿ ಗೊತ್ತಿದೆ, ಉಪಯೋಗಿಸ್ಕೊಳ್ತಾ ಇದ್ದಾರೆ, ಬಟ್ ಇನ್ನೂ ಹೆಚ್ಚಿನ ಜನರು ಅದನ್ನು ಉಪಯೋಗಿಸುವಂತಾಗಲಿ, ಅದರಿಂದ ಬೆನಿಫಿಟ್ ಪಡ್ಕೊಳ್ಳಿ. ಈ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರುವ ಕಾರ್ಡ್ ಒಳ್ಳೆಯ ಉದ್ದೇಶದಿಂದ ಎಲ್ಲರಿಗೂ ತಲುಪಿ ಅಂತ ಕೇಳ್ತೇವೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಡ್ನ ಬಗ್ಗೆ ಒಂದು ಮಾಹಿತಿಯನ್ನು ನೀವು ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣಿಪಾಲ್ ಆರೋಗ್ಯ ಕಾರ್ಡ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ನೀವು ಕೂಡ ಆದಷ್ಟು ಬೇಗ ಈ ಕಾರ್ಡ್ನ ಉಪಯೋಗವನ್ನು ಪಡೆದುಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜೀವ 24/7.